सद्गुरुनाथ महाराज की जय 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 रवि डेविड मास्टर बैठे निन्ने प्रवचन दले बंदु विचार वरना ಅರ್ಥ ಹೇಳಿದ್ದೆ ಇನ್ನೂ ಒಂದು ಸ್ವಲ್ಪ ಅದರಲ್ಲಿ ಹೇಳೋದಿತ್ತು ಏನು ಅಂದರೆ ನಿನ್ನ ನಾನು ಏನು ಹೇಳಿದ್ದೆ ಅಂದರೆ ಮನುಷ್ಯನಿಗೆ ಸಾಮಾನ್ಯವಾಗಿ ಏನಿದ್ರೆ ಬದುಕಲಿಕ್ಕೆ ಶಕ್ಯ ಆಗ್ತದೆ ಅನ್ನುವಾಗ ನಾ ಹೇಳಿದ್ದೆ ಅನ್ನ ನೀರು ಮತ್ತು ಗಾಳಿ ಇದರೊಳಗೆ ಅತ್ಯಂತ ಮಹತ್ವದ ಯಾವುದು ಅಂದರೆ ಅನ್ನ ನೀರು ಗಾಳಿ ನಮಗೆ ಸಾಮಾನ್ಯ ನಮಗೆ ಒಂದು ವೇಳೆ ಅನ್ನ ಆಹಾರ ಇರೋದನ್ನು ಒಂದು 8 ದಿವಸ 10 ದಿವಸ 15 ದಿವಸ ಇಲ್ಲದೇ ಇದ್ದರೂ ನಡೀತದೆ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ಬಹುದು ವರ್ಷಾನುಗಟ್ಟಲೆ ಆಹಾರ ಇಲ್ಲದೆ ಇರ್ತಕ್ಕಂಥವ್ರು ಇರ್ತಾರೆ ಉತ್ತರ ಭಾರತದಲ್ಲಿ ಒಬ್ಬರು ಹೆಣ್ಮಗಳು 40 ವರ್ಷ ಅವಳು ಊಟನೇ ಮಾಡಿದ್ದಿಲ್ಲ ನಿರಾಹಾರಿ ಮಾತಾಜಿ ಅಂತಿದ್ದರು ಅಲ್ಲಿಂದ ಮನುಷ್ಯ ಭಾಳ ದಿವಸ ಇರ್ಲಿಕ್ಕೆ ಶಕ್ಯ ಅದಕ್ಕಿಂತಲೂ ಮಹತ್ವದ್ದು ಏನು ಅಂದರೆ ನೀರು ನೀರು ಭಾಳ ದಿವಸ ನಮಗೆ ನೀರಿಲ್ಲ ಇರ್ಲಿಕ್ಕೆ ಆಗೋದಿಲ್ಲ ಒಂದು ದಿವಸ ಇರ್ಬೋದು 2 ದಿವಸ ಇರ್ಬೋದು ಆದ್ರೆ ಅದಕ್ಕಿಂತಲೂ ಮಹತ್ವದ್ದು ಏನು ಅಂದರೆ ಗಾಳಿ ದಯವಿಟ್ಟು ಮಾತಾಡಬೇಡ ನಮ್ಮ ಪರಿಸ್ಥಿತಿ ಹಂಗಾಗಿದೆ ಅಂದರೆ ಮಾತಾಡದೇ ಇರ್ಲಿಕ್ಕೆ ಶಕ್ಯ ಇಲ್ಲ ಅನ್ನೋ ಹಂಗಾಗಿದೆ ಇನ್ನೂ ಒಂದು ವೇಳೆ ಗಾಳಿ ಹವಾ ಇಲ್ಲದೂ ಇರಬಹುದು ಇಷ್ಟು ಕಠಿಣ ಪರಿಸ್ಥಿತಿ ಬಂದ ಅದು ಆ ವಿಷಯವಾಗಿಯೂ ಹೇಳ್ತೀನಿ ನಾವು ಎಷ್ಟು ಅನಾವಶ್ಯಕ ಮಾತಾಡ್ತೀವೋ ಅವನಷ್ಟು ಕಡಿಮೆ ಮಾಡಿ ಆ ಸಮಯದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿದರೆ ನಾಮದ ರಾಶಿ ಬೀಳ್ತಿತ್ತು ಅಂತ ನಾವು ಸುಮ್ಮನೆ ಎಷ್ಟು ಮಾತಾಡ್ತೀವೋ ಅವನು ಬಿಟ್ಟು ಆ ಸಮಯದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿದರೆ ನಾಮದ ರಾಶಿ ಬೀಳುತ್ತೆ ಸಾಕಷ್ಟು ನಾಮಸ್ಮರಣೆ ಮಾಡಲಿಕ್ಕೆ ಶಕ್ಯ ಆಗ್ತದೆ ಅನ್ನ ನೀರು ಇಲ್ಲದೆ ಇರಬಹುದು ಆದರೆ ಗಾಳಿ ಅಥವಾ ಹವಾ ಇಲ್ಲದೆ ಒಂದು ಕ್ಷಣ ಇರಲಿಕ್ಕಾಗೋದಿಲ್ಲ ಒಂದು 2 ನಿಮಿಷ ಸಹಿತ ನಮಗೆ ಮೂಗು ಮುಚ್ಚಿಕೊಂಡು ಕೂಡಲಿಕ್ಕಾಗೋದಿಲ್ಲ ಆದ್ದರಿಂದನೇ ಭಗವಂತ ಒಂದು ವ್ಯವಸ್ಥೆ ಏನು ಮಾಡಿದ್ದಾನೆ ಅಂದರೆ ಅನ್ನ ಅದು ಸ್ವಲ್ಪ ನಮಗೇನದ ಅಂದರೆ ಪ್ರಯತ್ನ ಮಾಡಿದರೆ ಸಿಗುತ್ತದೆ ನೀರು ಅಷ್ಟು ಪ್ರಯತ್ನ ಮಾಡಬೇಕಾಗಿರುವುದಿಲ್ಲ ನೀರು ಯಾರನ್ನು ಕೇಳಿದರೂ ಕೊಡ್ತಾರೆ ಯಾರದ್ರ ಮನೆಗೆ ಹೋಗಿ ಊಟಕ್ಕೆ ಹಾಕಿದೆ ಅಂದರೆ ಹಾಕೋದಿಲ್ಲ ಆದರೆ ಯಾರದ್ರ ಮನೆಗೆ ಹೋಗಿ ಒಂದು ಆಟ ನೀರು ಒಂದು ಲೋಟ ನೀರು ಕೊಡ್ಗೆ ಅಂದರೆ ಕೊಡ್ತಾರೆ ಆದರೆ ಭಗವಂತ ಏನು ಮಾಡಿದ ಅಂದರೆ ಗಾಳಿ ಅಥವಾ ಹವಾ ಏನದನು ಅದಕ್ಕಿಂತಲೂ ಸಹಜವಾಗಿ ಯಾರಿಗಾದರೂ ಸಿಗುವಂಗೆ ಮಾಡಿದನು
ನಮಗೆ ಹವಾ ಸಲುವಾಗಿ ಗಾಳಿ ಸಲುವಾಗಿ ದಡಪಡಿಸ್ಬೇಕಾಗಿ ಬರಂಗಿಲ್ಲ. ಎಲ್ಲಿಗೆ ಹೋಗಲಿ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ನಮಗೆ ಹವಾ ಗಾಳಿ ನಮಗೆ ಸಿಗುತ್ತದೆ. ಹೆಂಗೋ ಹಂಗೆ ಇಲ್ಲದ ಅಂದರೆ ನಿನ್ನ ಹೇಳಿದೆ, ಮನುಷ್ಯನಿಗೆ ಅರ್ಥಾತ್ ಏನು ಅಂದ್ರೆ ಎಲ್ಲ ಇರಬಹುದು ಆದರೆ ಸಮಾಧಾನ ಇಲ್ಲದೆ ನಡೀಲಿಕ್ಕೆ ಏನಾಗಲಿಕ್ಕೆ ಆಗಂಗಿಲ್ಲ, ಬದುಕಲಿಕ್ಕೆ ಆಗಂಗಿಲ್ಲ. ಮನುಷ್ಯನಿಗೆ ಏನಿದೆ ಅಂದ್ರೆ ಹೆಂಗೆ ಹವಾ ಇಲ್ಲ ಬದುಕಲಿಕ್ಕೆ ಶಕ್ಯಲ್ಲೋ ಹಂಗೆ ಮನುಷ್ಯನಿಗೆ ಸಮಾಧಾನ ಇಲ್ಲದೆ ಅಂದ್ರೆ ಬದುಕಲಿಕ್ಕೆ ಆಗಂಗಿಲ್ಲ. ಎಷ್ಟು ಚಡಪಡಿಸ್ತಾರೆ ನೋಡಿದ್ದೀರಾ, ಏನ್ರಿ ಮನೆಯಲ್ಲಿ ಎಲ್ಲ ಇದೆ ಆದರೂ ಸಮಾಧಾನ ಇಲ್ಲ. ನಮ್ಗೆ ಯಾರು ಇಲ್ಲೇ ಹೇಳ್ಬಿಡ್ರಿ ಸಮಾಧಾನ ಒಂದು ದೃಷ್ಟಿಯಿಂದ ನೋಡಿದ್ರೆ. ಆದ್ದರಿಂದ ಭಗವಂತ ಏನು ಮಾಡಿದ್ದಾನೆ ಅಂದರೆ ಈಗ ಈ ಗಾಳಿ ಅಥವಾ ಹವಾ ಎಷ್ಟು ನಮಗೆ ಸಹಜವಾಗಿ ಸಿಗ್ತದನೋ ಹಂಗೆ ಸಮಾಧಾನವೂ ಅಷ್ಟೇ ನಮಗೆ ಅವಶ್ಯವಾಗಿರೋದ್ರಿಂದಾಗಿ ಆ ಸಮಾಧಾನದ ಸಾಧನೆಯನ್ನು ಸಹಿತ ಭಗವಂತ ಏನು ಮಾಡಿದಾನಂದರೆ ಅಷ್ಟ ವಿಪುಲವಾಗಿ ನಮಗದನ್ನು ಸಹಜವಾಗಿ ಸಿಗುವಂಥ ಸಾಧನೆ ಮಾಡಿಕೊಟ್ಟಿದ್ದ. ಅದು ಯಾವುದು ಅಂದರೆ ಭಗವಂತನ ನಾಮಸ್ಮರಣೆ. ಉಳಿದ ಎಲ್ಲ ಸಾಧನೆಗಳಿಗೆ ಏನು ಬೇಕಾಗ್ತದೆ ಅಂದರೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಉಪಾಧಿಗಳು ಬೇಕಾಗ್ತವೆ. ಈಗ ನಾವು ಯಾವುದೋ ಒಂದು ಹೋಮ್ ಮಾಡಬೇಕನ್ನು ಮಾಡಿದ್ವಿ, ಅದಕ್ಕೆ ಎಷ್ಟು ಸಾಮಗ್ರಿ ಬೇಕು ನೋಡು. ಏನಾದರೂ ಒಂದು ಉತ್ಸವ ಮಾಡಬೇಕನ್ನು ಮಾಡಿದ್ವಿ, ಎಷ್ಟು ಸಾಮಗ್ರಿ ಬೇಕು, ಜನರು ಬೇಕು, ಅನೇಕ ಸಾಧನೆಗಳು ಬೇಕು. ಆದರೆ ಭಗವಂತನ ನಾಮಸ್ಮರಣೆ ಒಂದೇ ಒಂದು ಎಂಥ ಸಾಧನೆ ಇದೆ ಅಂದರೆ ಇದಕ್ಕೆ ಏನೇನೂ ಬೇಕಾಗಿಲ್ಲ, ಇನ್ನೊಬ್ಬರು ಯಾರೂ ಬೇಕಾಗಿಲ್ಲ. ನಮ್ಮ ಪೂರ್ತಿಯಾಗಿ ನಾವು ಏನು ಮಾಡ್ಬೋದು ಅಂದರೆ ಸ್ವಸ್ಥ ಶಾಂತವಾಗಿ ಕೂತ್ಕೊಂಡು ನಾಮಸ್ಮರಣೆ ಮಾಡಬೇಕು. ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿಂತಲ್ಲಿ ನಾವು ನಾಮಸ್ಮರಣೆ ಮಾಡಬೇಕು. ಆದ್ದರಿಂದ ಎಲ್ಲ ಶಾಸ್ತ್ರಕಾರರು ಏನು ಮಾಡಿದ್ರು ನಾಮಸ್ಮರಣೆಗೆ ಅತ್ಯಂತ ಮಹತ್ವ ಕೊಟ್ಟಿದ್ದಾರೆ. ಸಮರ್ಥ ರಾಮದಾಸ ಸ್ವಾಮಿಗಳು ದಾಸಬೋಧದಲ್ಲಿ ಬರೀತಾರೆ ಏನು ಅಂದರೆ ನಾಮಸ್ಮರಣೆ ನಿರಂತರ ತೇ ದಾನಾವೇ ಪುಣ್ಯ ಶರೀರ ಮಹಾದೋಷಾಂಚೆ ಗಿರಿವರ ರಾಮನಾಮೇನಾರ್ಥತಿ. ಯಾರು ನಿರಂತರವಾಗಿ ನಾಮಸ್ಮರಣೆ ಮಾಡ್ತಾರೋ ಅವ್ರ ಶರೀರ ಏನಾಗ್ತದಲ್ಲ ಪುಣ್ಯ ಶರೀರ ಆಗ್ತದೆ. ಅವ್ರ ಶರೀರದಲ್ಲಿ ಪಾಪ ಅನ್ನುವಂಥದ್ದು ಉಳ್ಯಂಗೆ ಇಲ್ಲ. ತೇದಾನಾವೇ ಪುಣ್ಯ ಶರೀರ ಮಹಾದೋಷಾಂಚೆ ಗಿರಿವರ ರಾಮನಾಮೇನಾಸತಿ. ನಾಮಸ್ಮರಣೆ ಮಾಡೋದರಿಂದ ಅನೇಕ ಪ್ರಕಾರವಾಗಿರ್ತಕ್ಕಂಥ ನಮ್ಮೊಳಗಿನ ದೋಷ ಇರ್ತಾವನು ಎಲ್ಲಿರ್ತಾವ ನಮ್ಮಲ್ಲಿ ದೋಷ ಅಂದರೆ ಅಂತಃಕರಣದಲ್ಲಿ ಹೃದಯದಲ್ಲಿ ಮನಸ್ಸಿನಲ್ಲಿರ್ತಾವ. ಎಷ್ಟು ದೋಷವ ನೋಡು ನಮ್ಮಲ್ಲಿ ಅನೇಕ ಜನ್ಮಗಳಿಂದ ಮಾಡಿರ್ತಕ್ಕಂಥ ದೋಷ ಎಲ್ಲ ನಮ್ಮಲ್ಲಿರ್ತಾವೆ. ಹೋದ ಜನ್ಮದ್ದು ಎಲ್ಲ ಅದ್ರ ಹಿಂದಿನ ಜನ್ಮದ್ದು ಅದ್ರ ಹಿಂದಿನ ಜನ್ಮದ್ದು ಅನೇಕ ವಾಸನೆಗಳು ವಿಕಾರಗಳು ವಿಕಲ್ಪಗಳು ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ ದ್ವೇಷ ಅಸೂಯ ಹಿಂಗೆ ಎಷ್ಟೊಂದು ದೋಷಗಳು ನಮ್ಮೊಳಗೆ ತುಂಬಿಕೊಂಡಿರ್ತಾವೆ. ನಾವು ಹೊರಗಿನಿಂದ ನೋಡ್ಲಿಕ್ಕೊಳ್ಳೆ ಚೆಂದ ಕಾಣಿಸ್ತೀವಿ, ಖರೆ ನೋಡ್ಲಿಕ್ಕೊಳ್ಳೆ ಚೆನ್ನಾಗಿ ಕಾಣಿಸ್ತೀವಿ, ಆದರೆ ಒಳಗೆ ಎಷ್ಟೊಂದು ಮಾಲಿನ್ಯ ತುಂಬಿರ್ತದೆ. ಈ ದೋಷಗಳೆಲ್ಲ ಹೋಗಬೇಕಾದರೆ ಏನು ಮಾಡಬೇಕು ಅಂದರೆ ಭಗವಂತನ ನಾಮಸ್ಮರಣೆ ಮಾಡಬೇಕು. ನಾನು ಇನ್ನು ಹೇಳಿದೆ ನಾಮನಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇ ತಾವತ್ ಕರ್ತುನ್ನ ಶಕ್ನೋತಿ ಪಾತಕಂ ಪಾತಕೀ ಜನ. ಎಂಥ ದೊಡ್ಡ ಪಾಪಿಯಾದರೂ ಅಷ್ಟು ಪಾಪವನ್ನು ಮಾಡಲಿಕ್ಕೆ ಶಕ್ತಿ ಇಲ್ಲ, ಎಷ್ಟು ಪಾಪವನ್ನು ಹರಣ ಮಾಡುವ ಶಕ್ತಿ ಆ ಭಗವಂತನ ನಾಮದಲ್ಲಿಲ್ಲ. ಅರ್ಥಾತ್ ಏನು ಅಂದರೆ ಭಗವಂತನ ನಾಮಸ್ಮರಣೆ ಮಾಡೋದರಿಂದ ಯಾವುದೂ ಪರಿಶ್ರಮ ಇಲ್ಲದೇ. ಅದಕ್ಕಾಗಿ ನಾವು ಇಂಥದ್ದು ತಿನ್ನೋದು ಬಿಡಬೇಕು, ಉಣ್ಣೋದು ಬಿಡಬೇಕು, ಅಥವಾ ಇಂಥದ ಬಟ್ಟೆ ನಾವು ಧರಿಸಬೇಕು ಅನ್ನುವಂಥದ್ದು ಏನೇನೂ ಇಲ್ಲ. ಏನು ಮಾಡಿದ್ರೆ ಸಾಕು ಅಂದರೆ ಭಕ್ತ ಬಾಯಿಂದ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಸಾಕು. ಕೆಲವರು ಏನಂತಾರೆ ಅಂದರೆ ಏನು ರೀ ಬರೇ ಬಾಯಾಗ ಅನ್ಕೋತ ಕೂತರೆ
ಅದರಿಂದ ನಮ್ಮ ಅದು ನಾಮ ನಮ್ಮ ಅಂತಃಕರಣದಲ್ಲಿ ಹೆಂಗೆ ಇಳಿತದ. ಮಹಾರಾಜರು ಒಬ್ಬರು ಕೇಳಿದ್ರು, ಮಹಾರಾಜ್ ಟಿ ವಿ ಮುಂದೆ ಕೂತ್ಕೊಂಡು ಜಪ ಮಾಡಿದ್ರೆ ನಡೀತದೆ ಏನ್ರಿ ಅಂತ ಕೇಳಿ. ಮಹಾರಾಜರು ನಡೀತದ, ಟಿ ವಿ ಮುಂದೆ ಕೂತ್ಕೊಂಡು ಜಪ ಮಾಡಿ ನಡೀತದ. ಅಲ್ಲಿ ಮತ್ತು ನಮ್ಮ ಲಕ್ಷ್ಯ ಟಿ ವಿ ಕಡೆಗೆ ಇರ್ತದಲ್ಲ, ಇದಕ್ಕೂ ಅರ್ಥ. ಆವಾಗ ಮಹಾರಾಜರು ಏನಂದರು ಅಂದ್ರೆ, ನೀವು ಟಿ ವಿ ಮುಂದೆ ಕೂತ್ಕೊಂಡು ಊಟ ಮಾಡಿದ್ರೆ ಹೊಟ್ಟೆ ತುಂಬ್ತದೋ ಇಲ್ಲೋ. ನಾವು ಟಿ ವಿ ಮುಂದೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ಅಂತೀವಿ, ನಮಗೆ ಏನಿಲ್ಲ ಅಂದ್ರೆ ಊಟದ ಕಡೆ ಲಕ್ಷ್ಯ ಇಲ್ಲ. ಅಲ್ಲ ಅರ್ಥಾತ್ ಹ್ಞೂ, ಊಟದ ಕಡೆಗೆ ಲಕ್ಷ್ಯ ಇಲ್ಲ, ಅರ್ಥಾತ್ ನಾವು ಊಟ ಮಾಡಲಿಕ್ಕೆ ಹತ್ತೀವಿ ಅನ್ನೋ ಖರೆ. ಆದ್ರೆ ನಾವು ಬಾಯಿಯೊಳಗೆ ತುತ್ತು ಹಾಕಿ ಅದನ್ನು ಜಗದು ನುಂಗಿದ್ವಿ ಅಂದರೆ ಅದು ಹೊಟ್ಟೆಯೊಳಗೆ ಹೋಗಿ ಅದು ಏನು ಮಾಡಬೇಕು, ರಕ್ತ ಮಾಂಸ ಏನು ಮಾಡಬೇಕು ಅದನ್ನ ಹೆಂಗೆ ಮಾಡ್ತದೆ ನಾವು ವ್ಯವಸ್ಥಿತವಾಗಿ. ಹಾಗೆ ನಾವು ಟಿ ವಿ ಮುಂದೆ ಕೂತ್ಕೊಂಡು ಜಪ ಮಾಡಿದ್ರು ಸಹಿತ ನಮ್ಮ ಲಕ್ಷ್ಯ ಟಿ ವಿ ಕಡೆಗೆ ಇದ್ರೂ ನಾವು ಬಾಯಿಂದ ನಾಮವನ್ನು ಉಚ್ಚಾರ ಮಾಡ್ಕೋತ ಇದ್ವಿ ಅಂದ್ರೆ ಆ ನಾಮ ನಿಧಾನವಾಗಿ ನಮ್ಮ ಅಂತಃಕರಣದೊಳಗೆ ಇಳಿತು. ಬಾಯಿಯೊಳಗಿಂದ ಗಂಟಲ್ದಾಗಿ ಇಳ್ತದೆ, ಗಂಟಲ್ದಾಗಿಂದ ಹೊಟ್ಟೆಯಾಗಿ ಹೋಗೋದಿಲ್ಲ, ಅದು ಅಂತ ಹೃದಯದಾಗ ಹೋಗ್ತದೆ. ನಮ್ಮಲ್ಲಿ ನಾಲ್ಕು ವಾಣಿ ಇರ್ತಾವೆ ಮನುಷ್ಯರಲ್ಲಿ, ನಾಲ್ಕು ವಾಣಿಯವ: ವೈಖರಿ, ಮಧ್ಯಮ, ಪಶ್ಯಂತಿ ಮತ್ತು ಪರಾಮ. ನಾವು ಭಗವಂತ ನಾಮವನ್ನು ಏನು ಉಚ್ಚಾರ ಮಾಡ್ತೀವಿ ಅದನ್ನು ವೈಖರಿ ವಾಣಿಯಿಂದ ಉಚ್ಚಾರ ಮಾಡ್ತೀವಿ. ಆ ವೈಖರಿ ವಾಣಿಯಿಂದ ಉಚ್ಚಾರ ಮಾಡಿರೋ ನಾಮ ಏನದನೋ ಅದು ಬಹಳಷ್ಟು ನಾವು ನಾಮಸ್ಮರಣೆ ಮಾಡಿದ್ವಿ ಅಂದರೆ ಅದು ಮಧ್ಯಮ ವಾಣಿಗೆ ಹಿಡಿತದೆ. ಮಧ್ಯಮ ವಾಣಿ ಎಲ್ಲಿರ್ತದೆ? ಗಂಟಲ್ದಾಗಿರ್ತದೆ. ಒಂದು ಕಡೆ ಶಾಸ್ತ್ರದಲ್ಲಿ ಹೇಳಿದ ಒಂದು ಕೋಟಿ ರಾಮನಾಮ ಜಪ ಮಾಡಿದರೆ ಅದು ಮಧ್ಯಮ ವಾಣಿಯಿಂದ ವೈಖರಿ ವಾಣಿಗೆ ಇಳಿತದೆ. ಮಧ್ಯಮ ವಾಣಿ ಅರ್ಥಾತ್ ಏನು? ವೈಖರಿ ವಾಣಿಯಿಂದ ಮಧ್ಯಮ ವಾಣಿಗೆ ಇಳಿತದೆ. ವೈಖರಿ ವಾಣಿ ಹೆಂಗದ ಅಂದರೆ ನಾವು ಇನ್ನೊಬ್ಬರಿಗೆ ಕೇಳುವ ಹಾಗೆ ಮಾತಾಡ್ತೀವಲ್ಲ ಅದು ವೈಖರಿ ವಾಣಿ. ಮಧ್ಯಮ ವಾಣಿ ಹೆಂಗದ ಅಂದರೆ ಅದು ಗಂಟಲ್ದಾಗ ಉಚ್ಚಾರ ಆಗುವಂಥದ್ದು. ಆಮೇಲೆ ಮತ್ತೆ 2 ಕೋಟಿ ರಾಮನಾಮ ಜಪ ಮಾಡಿದರೆ ಏನಾಗ್ತದೆ ಅಂದರೆ ಅದು ಪಶ್ಯಂತಿ ವಾಣಿಗೆ ಬರ್ತದೆ. ನಮ್ಮ ಹೃದಯದಲ್ಲಿ ಪಶ್ಯಂತಿ ವಾಣಿ ಅಂತ ಇರ್ತದೆ. ಆ ಪಶ್ಯಂತಿ ವಾಣಿಗೆ ವಾಣಿಯಲ್ಲಿ ಬರ್ತದೆ. ಆವಾಗ ನಾವು ಮತ್ತೊಂದು 1/4 ಕೋಟಿ ಜಪ ಮಾಡಿದರೆ ಅದು ಹೃದಯದಲ್ಲಿ ನಾಮ ಸ್ಥಿರ ಆಗ್ತದೆ. ಮಹಾರಾಜನೊಬ್ಬರು ಕೇಳಿದ್ರು, ಮಹಾರಾಜ್ ನೀವು ದೇವರು ನೋಡಿರೇನ್ರಿ ಅಂತ ಕೇಳಿ. ಮಹಾರಾಜಂದ್ರು ನಾವು ನೋಡೀವಿ ಅಂತ ಹೇಳಿ. ನಮಗೂ ತೋರಿಸ್ರಿ. ಮಹಾರಾಜಂದ್ರು ತೋರಿಸ್ತೀವಿ ಅಂತ ಹಂಗಾದ್ರೆ ತೋರಿಸ್ರಿ ಹಂಗಾರ. ಆವಾಗ ಮಹಾರಾಜರು ಏನಂದರು, ಆ ದೇವ್ರ ನೋಡ್ಲಿಕ್ಕೆ ನಮ್ಮ ಕಡೆಗೆ ಒಂದು ಪ್ರಕಾರದ ಚಶ್ಮಾ ಅವು, ನೀವು ಆ ಚಶ್ಮಾ ಹಾಕ್ಕೊಡ್ರಿ ಅಂದ್ರೆ ದೇವ್ರು ಕಾಣಿಸ್ತಾನೆ. ಅಂದ್ಕೊಳ್ಳೋರು ಹಂಗ ನಮ್ಮಂತೆ ಚಶ್ಮಾ ಕೊಡ್ರಿ ಅನ್ನ. ಮಹಾರಾಜರು ಏನಂದರು, ನೀವು ಆ ಚಶ್ಮಾದ ಕಿಮ್ಮತ್ ಕೊಡ್ರಿ ಅಂದ್ರೆ ಕೊಡ್ತೀವಿ. ಅದಕ್ಕೆ ಅವರಂದ್ರು ಹಂಗಾದ್ರೆ ಏನು ಹೇಳಿ ಕಿಮ್ಮತ್ ನಾವು ಕೊಡ್ತೀವಿ. ಮಹಾರಾಜರು ಏನಂದ್ರು ಅಂದ್ರೆ 3.5 ಕೋಟಿ ರಾಮನಾಮ ಜಪ ಅಂತ. 3.5 ಕೋಟಿ ರಾಮನಾಮ ಜಪ ಯಾರು ಮಾಡ್ತಾರೋ ಅದರಿಂದ ಅವ್ರ ಚಿತ್ತ ಶುದ್ಧಿ ಆಗ್ತದೆ, ಅವ್ರ ಮನಸ್ಸು ಶುದ್ಧ ಆಗ್ತದೆ. ಆವಾಗ ಏನಾಗ್ತದೆ ಅಂದರೆ ನಮ್ಮ ಅಂತಃಕರಣದಲ್ಲಿ, ಹೃದಯದಲ್ಲಿ ಭಗವಂತನ ಒಂದು ಅಸ್ತಿತ್ವದ ಅನುಭವ ಬರ್ತದೆ. ನಮ್ಮ ಅಂತಃಕರಣದಲ್ಲಿ ಭಗವಂತಿದ್ದಾನೆ ಅನ್ನುವಂಥ ಅನುಭವ ಬರ್ತದೆ ಮತ್ತು ಒಂದು ದರ್ಶನ ಆಗ್ತದೆ. ಅರ್ಥಾತ್ ಏನು ಅಂದರೆ ನಾವು ಹೆಂಗಾದರೂ ನಮ್ಮ ಲಕ್ಷ್ಯ ಎಲ್ಲಾದರೂ ಇರ್ಕೋವಂತ. ಎಷ್ಟೋ ಮಂದಿ ಏನು ಅನ್ನಿಸ್ತದೆ ಅಂದರೆ, ಏ ನಾವು ಬರೀ ಹಂಗೆ ಹೆಂಗೆ ಮಾಡಿ ನಡೆದ್ರು, ಈ ಮನಸ್ಸು ಏಕಾಗ್ರ ಮಾಡಬೇಕು, ಏಕಾಗ್ರತೆಯನ್ನು ನಾಮಸ್ಮರಣೆ ಮಾಡಬೇಕು ಅಂತ. ಆರಾಧನೆಯಿದ್ರು ಏಕಾಗ್ರತೆ ಏಕಾಗ್ರತೆ ಮಾಡುವ ಅವಶ್ಯಕತೆ ಇಲ್ಲ. ನೀವು ಏಕಾಗ್ರ ಮನಸ್ಸಿನಿಂದ ಮನಸ್ಸನ್ನು ಏಕಾಗ್ರ ಮಾಡುವ ಉಪದ್ವಾಪದಾಗ ಬೀಳಬೇಡ. ಮತ್ತು ಹೆಂಗೆ ಮಾಡ್ಬೇಕ್ರಿ? ಮನಸ್ಸು ಏಕಾಗ್ರ ಮಾಡೋದು ಅಷ್ಟೇನು ಸರಳ ಅಲ್ಲ. ಮನಸ್ಸನ್ನು ನಿಯಂತ್ರಣ ಮಾಡೋದು ಬಹಳ ಕಠಿಣ ಅದ. ಮತ್ತೇನು ಮಾಡ್ಬೇಕ್ರಿ ಅದಕ್ಕೆ ಅಂದ್ರೆ, ಮನಸ್ಸು ಎತ್ತಲಾಗದೆ ಹರಿದಾಡ್ಕೋ ಹೊರತಾಗ ಮನಸ್ಸು 108 ಕಡೆ ಹರಿದಾಡ್ತದೆ ನೋಡ್ರಿ. ಅದು ಎತ್ತಲಾಗಾರು ಹೋಗುವಂತಾಗ ಎತ್ತಲಾಗಾರು ಹರಿದಾಡ್ಕೋ ಹೊರತಾಗ. ಆದ್ರೆ ನಾವು ಬಾಯಿಯಿಂದ ಉಪಚಾರ ಮಾಡೋದು ಮಾತ್ರ ಬಿಡದೇ ಇದ್ರೆ ನಿಧಾನವಾಗಿ ಮನಸ್ಸು ತಾನ ನಾಮದಲ್ಲಿ ಇಳಿದು. 4000 ವರ್ಷಗಳ ಹಿಂದೆ ಅರ್ಜುನ ಕೃಷ್ಣನಿಗೆ ಇದ ಪ್ರಶ್ನೆ ಕೇಳಿದಾನ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೆ
ವಾಯೋರಿವ ಸುದುಷ್ಕರಂ. ಹೇ ಕೃಷ್ಣ, ಈ ಮನಸ್ಸು ಎಷ್ಟರ ಚಂಚಲದಪ್ಪ, ಇದನ್ನು ನಿಗ್ರಹ ಮಾಡೋದು ಅಂದ್ರೆ ಹವಾ ನಿಗ್ರಹ ಮಾಡಿದಷ್ಟು ಕಠಿಣದ. ಇದಕ್ಕೆ ಹೆಂಗೆ ಉಪಾಯ ಏನು? ಅವಾಗ ಭಗವಂತ ಹೇಳ್ತಾನೆ ಏನು ಅಂತಂದರೆ, ಅಭ್ಯಾಸ ಏನು ತಗೊಂತೆ ವೈರಾಗ್ಯನ ತೆಗೆದುಕ್ಕದೆ. ಇದಕ್ಕೆ ಎರಡು ಉಪಾಯ. ಒಂದೇನು ಅಂದರೆ ಅಭ್ಯಾಸ. ಅಭ್ಯಾಸ ಅಂದರೆ ಏನು ಅಂದರೆ, ಅಭ್ಯಾಸವು ನಾಮ ಪುನಃ ಪುನರಾವರ್ತನಂ. ಪುನಃ ಪುನರಾವರ್ತನಂ ಅಂದರೆ ಏನು ಅಂದರೆ ರಿಪಿಟೇಷನ್. ನಾವು ಹೆಂಗೆ ರಿಪೀಟ್ ಮಾಡಬೇಕು ಅಂದರೆ, ಅರ್ಥಾತ್ ಒಂದು ಚಾಂಟಿಂಗ್ ಮಷೀನ್ ಇರ್ತಾವೆ, ನೀವು ಆ ಸ್ವಿಚ್ ಹಾಕಿದ ಕೂಡಲೇ ಅವು ಏನು ಮಾಡ್ತಾವೆ ಅಂದರೆ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್. ನೀವು ಸ್ವಿಚ್ ಬಂದ್ ಮಾಡೋವರೆಗೂ ಅವು ಕಂಟಿನ್ಯೂಸ್ ಅಂತಿರ್ತಾವೆ. ಹೆಂಗೋ ಹಂಗೆ ಭಗವಂತನ ನಾಮಸ್ಮರಣೆ ಮಾಡಬೇಕು ನಾವು. ಅರ್ಥಾತ್ 24 ತಾಸು, ನಮಗೆ 24 ತಾಸು ಮಾಡಲಿಕ್ಕೆ ಆಗದೇ ಇದ್ದರೂ ದಿವಸದಲ್ಲಿ ಎಷ್ಟು ನಮಗೆ ಮಾಡಲಿಕ್ಕೆ ಶಕ್ತಿ ಆಗ್ತದನೋ ಅಷ್ಟು ನಿರಂತರವಾಗಿ ಭಗವಂತನ ನಾಮಸ್ಮರಣೆ ಮಾಡಿಕೊಂಡಿದ್ವಿ ಅಂದರೆ ನಮ್ಮ ಮನಸ್ಸನ್ನು ಏಕಾಗ್ರ ಮಾಡಲಿಕ್ಕೆ ಶಕ್ತಿ ಆಗ್ತದೆ. ಆ ಭಗವಂತನ ನಾಮದಲ್ಲಿ ಏನಿದೆ ಅಂದರೆ ಬಹಳ ದೊಡ್ಡ ಶಕ್ತಿ ಅದ. ಆ ಭಗವಂತ ಎಲ್ಲಾದರೂ ಇರ್ಕೋವಲ್ಲ, ಅವನನ್ನು ಎಳತ್ತನ್ನು ನಮ್ಮ ಮುಂದೆ ನಿಂದರಿಸುವ ಶಕ್ತಿ ಆ ಭಗವಂತನ ನಾಮದಲ್ಲಿದೆ. ಆದ್ದರಿಂದ ಪುರಂದರದಾಸನು ಹೇಳಿದರು, ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು, ಎಲ್ಲಿದ್ದಲ್ಲಿದ್ದ ನಾವು ಎಳತ್ತರ್ತೀವಿ. ಈ ನೋಡ್ರಿ, ಸಣ್ಣ ಮಕ್ಕಳು ಗಾಳಿಪಟ ಹಾರಿಸ್ತಾರೆ, ಅದು ಆಕಾಶದಲ್ಲಿ ನಮಗೆ ಕಾಣಿಸದೇ ಇರುವಷ್ಟು ದೂರ ಹೋಗಿರ್ತದೆ. ಆದರೂ ಆ ಹುಡುಗರಿಗೆ ಆ ಗಾಳಿಪಟದ ದಾರದ ಉಂಡಿ ತಮ್ಮ ಕೈಯಾಗದ ಅಂತ ಅನಿಸ್ತು. ಅವರು ಅದು ಕಾಣಿಸದೇ ಇದ್ದರೂ ಸಹಿತ ಆ ದಾರದ ಆ ಸುತ್ತಿರ್ತಾರೆ ದಾರದ ಉಂಡಿ, ಅದು ಅವ್ರ ಕೈಯಾಗಿತ್ತು ಅಂದರೆ ಗಾಳಿಪಟ ನನ್ನ ಕೈಯಾಗದ ಅಂತ. ಅದನ್ನು ಅವ್ರು ಕಣ್ಣು ಮುಚ್ಕೊಂಡು ಯಾಕಾಗುವಂತ ಹಿಂಗೆ ಸುತ್ಕೋತ ಕೂತರು ಅಂದರೆ ಆ ಗಾಳಿಪಟ ಕೈಯಾಗ ಬರ್ತದೆ. ಹೆಂಗೋ ಹಂಗೆ ನಾವು ಏನದ ಅಂದರೆ ಭಗವಂತನ ನಾಮಸ್ಮರಣೆ ಮಾಡ್ಕೋತಿ ಬಿಟ್ಟರೆ ಆ ಭಗವಂತ ಎಲ್ಲಿದ್ರೂ ಬರ್ತಾರೆ. ಮರಾಠಿ ಒಳಗೆ ಒಂದು ಕಡೆ ಹೇಳ್ಯಾರ, ಪಳಸಿ ತೂತರಿ ಕೋಠೆ ದಾಸಿ ಅಮಿ ತುಜೆ ನಾಮಗೆ ಹೋಗುವ, ನೀನು ಎಲ್ಲಿ ಓಡಿ ಹೋಗ್ತೀಯ ಅಂತ ಕೇಳ್ತ. ನಾವು ಅಖಂಡವಾಗಿ ಹಗಲು ರಾತ್ರಿ ನಿನ್ನ ನಾಮಸ್ಮರಣೆ ಮಾಡ್ತೀವಿ. ಹೆಂಗೆ ಮಾಡಲಿಕ್ಕೆ ಬರಬೇಕು ಅಂದರೆ, ಐ ಹ್ಯಾವ್ ರಿಪೀಟೆಡ್ ದಿ ಗಾಡ್ಸ್ ನೇಮ್, ಗಾಡ್ಸ್ ನೇಮ್ ಲೈಕ್ ಮ್ಯಾಡ್ ಮ್ಯಾನ್. ಹುಚ್ಚರಂಗ ಭಗವಂತನ ನಾಮಸ್ಮರಣೆ ಮಾಡಬೇಕು. ಮಹಾರಾಜನೊಬ್ಬರು ಕೇಳಿದ್ರು, ಮಹಾರಾಜ್ ಭಗವಂತನ ನಾಮಸ್ಮರಣೆ ಮಾಡ್ತಕ್ಕಂಥ ಸಾಧಕನಿಗೆ ಬರ್ತಕ್ಕಂಥ ಅವಸ್ಥೆ ಏನೇನು? ಅವಾಗ ಮಹಾರಾಜ್ ಹೇಳಿದರು, ಮೊದಲೇದಾಗಿ ಏನು ಅಂದರೆ ಜಪ ಕೂತ್ ಕೂಡಲೇ ಒಲ್ಲಾಗೋದು. ನಿನ್ನ ನಿಮ್ಗೆ ಉದಾಹರಣೆ ಹೇಳಿದೆ, ಬೇಕಾದ ನಾವು ಈ ಗುಡ್ಡ ತೆಗೆದು ಇಲ್ಲೊಂದು ದೊಡ್ಡದೊಂದು ನಾವೇನು ಮಾಡಬಲ್ವಿ ಅಂದರೆ ಸರೋವರ ಮಾಡಬಲ್ವಿ. ಛತ್ರಪತಿ ಶಿವಾಜಿ ಜನ ಹೇಳ್ತಾರೆ. ಕೊನೆಗೆ ಸಾಯಂಕಾಲ ಏನದ ಎಲ್ಲರೂ ಅವ್ನಿಗೆ ಹೇಳಿದರು, ಹೇಳು. ಅವಾಗ ಅವನು ಹೇಳಿದ, ನೋಡ್ರಿ ನಾ ಇಲ್ಲಿ ಗುಡ್ಡ ಎಲ್ಲ ಕಡಿದು ದೊಡ್ಡ ಸರೋವರ ಮಾಡೋದು ಮಾಡ್ತೀವಿ, ಅಥವಾ ಮತ್ತೆಲ್ಲೆಲ್ಲ ದೊಡ್ಡ ಕೋಟೆ ಕಟ್ಟೋದು ಕಟ್ತೀವಿ, ಈ ನಿಮ್ಮ ಜಪಮಾನಿ ನೀವು ತಗೊಳ್ರಿ ಅಂತ. ಅರ್ಥಾತ್ ಏನು ಅಂದರೆ, ಸ್ವಸ್ಥ ಶಾಂತವಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಾವು ಒಂದು 1/2 ತಾಸಾದರೂ ಜಪ ಮಾಡೋದು ಬಹಳ ಕಠಿಣ. ಯಾಕಂದರೆ ನಮ್ಮ ಮನಸ್ಸು ಅಷ್ಟೊಂದು ಚಂಚಲದ. ಆದರೂ ನಾವು ಮಾಡಬೇಕು ಅನ್ನೋ ಒಂದು ಅರ್ಥಾತ್ ಏನು ಅಂದರೆ ಹಠಕ್ಕೆ ಬೀಳಬೇಕು ರೀ. ಮೊದಲೇದಾಗಿ ನಮ್ಮಲ್ಲಿ ಏನಿರಬೇಕು ಅಂದರೆ ನಿಷ್ಠಾ ಬೇಕು. ನಾನು ಭಗವಂತನ ನಾಮಸ್ಮರಣೆ ಮಾಡಿದರೆ ಮಾತ್ರ ನನ್ನ ಜೀವನದಲ್ಲಿ ನನಗೇನಾಗ್ತದಂದ್ರೆ ಸುಖ ಶಾಂತಿ ಸಮಾಧಾನ ಆಗ್ತದೆ. ಹೊರತು ಈ ಪ್ರಪಂಚದ ಯಾವುದೇ ವಿಷಯಗಳಿಂದ ನನಗೆ ಸಮಾಧಾನ ಆಗಲಿಕ್ಕೆ ಶಕ್ತಿ ಇಲ್ಲ. ಭಗವಂತನ ನಾಮಸ್ಮರಣೆಯಿಂದಲೇ ನನಗೆ ಸುಖ ಆಗೋದು, ಭಗವಂತನ ನಾಮಸ್ಮರಣೆಯಿಂದಲೇ ನನ್ನ ಕಲ್ಯಾಣ ಆಗೋದು, ಭಗವಂತನ ನಾಮಸ್ಮರಣೆಯಿಂದಲೇ ನನಗೇನಾಗ್ತದಂದ್ರೆ ಸದ್ಗತಿ ಆಗ್ತದೆ, ಭಗವಂತ ನನಗೆ ಅನುಗ್ರಹ ಮಾಡ್ತಾನೆ, ನನಗೆ ಸಮಾಧಾನ ಆಗ್ತದೆ ಅನ್ನೋ ಮೊದಲಿಗೆ ನಿಷ್ಠಾ ಬೇಕು. ಆಮೇಲೆ ಎರಡನೇದಾಗಿ ಏನು ಬೇಕು ಅಂದರೆ ತಳಮಳ ಬೇಕು. ತಳಮಳ ಅಂದರೆ ಏನ್ರಿ ಅಂತಂದರೆ, ಯಾವಾಗ ಭಗವಂತನ ದರ್ಶನ ಆದೀತು, ಯಾವಾಗ ದರ್ಶನ ಆದೀತು ಅನ್ನೋ ತಳಮಳ ಬೇಕು.
ಅರ್ಥಾತ್ ನಾವೆಲ್ಲ ಭಾಳ ಕಠಿಣವ. ನಾವು ಸುಮ್ಮನೆ ಅದನ್ನು ನಮ್ಮ ಪರಿಸ್ಥಿತಿ ಇವತ್ತು ಹೆಂಗಾಗ್ಯದ ಅಂದ್ರೆ ನಮ್ಮ ಪ್ರಪಂಚದೊಳಗೆ ಹೆಂಗೆ ಅರ್ಥಾತ್ ಬಹಳಷ್ಟು ದುಡ್ಡು ಬಂದಿತ್ತು, ಬಹಳಷ್ಟು ಶ್ರೀಮಂತಿಕೆ ಬಂದಿತ್ತು ಅನ್ನೋ ತಳಮಳ ನಮ್ಗೆ 24 ತಾಸು ಹತ್ತಿರದಲ್ಲೇ ಹೊರತು ನಾವು ಭಗವಂತನ ನಾಮಸ್ಮರಣೆ ಬಹಳಷ್ಟು ಹೆಂಗೆ ಮಾಡೀವು ಅನ್ನೋ ತಳಮಳ ಇಲ್ಲ. ಒಂದು ವೇಳೆ ನಾವು ದಿನ 5000 ಜಪ ಮಾಡ್ತೀವಿ ಅಂತ ತಿಳ್ಕೊಳ್ಳಿ, ಬೆಳಗ್ಗೆ 5000 ಜಪ ಮಾಡಿರ್ತೀವಿ ಅಂತ ತಿಳ್ಕೊಳ್ಳಿ, ಒಂದು ದಿವಸ ಮಾಡಲಿಕ್ಕೆ ಆಗಲಿಲ್ಲ, ಆವತ್ತು ಮುಂದೆ ಸ್ವಲ್ಪ ಹೊತ್ತಿಗೆ ನಮ್ಮ ಮುಂದೆ 5000 ರೂಪಾಯಿ ಕಳೆದು. ನೀವು ಹೇಳಿ ನೋಡೋಣ ಏನು ಅಂತಂದ್ರೆ, ಬೆಳಗ್ಗೆ 5000 ಜಪ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಬೇಜಾರು ಅನ್ನಿಸ್ತದನೋ, 5000 ರೂಪಾಯಿ ಕಳೆದು ಅನ್ನೋದ್ರ ಬಗ್ಗೆ ಬೇಜಾರು ಅನ್ನಿಸ್ತದೆ. ಬೆಳತನಕ್ಕೆ ಅರ್ಥಾತ್ ಇಡೀ ದಿವಸ ನಮಗೆ ಆವತ್ತೇನಾಗುವುದಿಲ್ಲ ಅಂದ್ರೆ ಸ್ವಸ್ಥತೆ ಅನಿಸಿದ್ರು, 5000 ರೂಪಾಯಿ ಕಳೆದು, 5000 ರೂಪಾಯಿ ಕಳೆದು. ನಾನು ಬಾಯಿಲೆ ಒಂದ್ಸಲೂ ಬರೋದಿಲ್ಲ ಏನು ಅಂದ್ರೆ 5000 ಜಪ ಆಗಲಿಲ್ಲಪ್ಪ ಅಂತ ಅನ್ಸಂಗೆ. 5000 ರೂಪಾಯಿ ಹೋದ್ರೆ ಹೊಕ್ಕೋಲ್ವಾಗ ಅವನೇನು ನಾವು ಮತ್ತೆ ನಾವು ಬಂದೇ ಬರ್ತಿರ್ತಾವ. ಆದರೆ ಇವತ್ತಿನ ದಿವಸ ವ್ಯರ್ಥ ಹೋತಾರಪ್ಪ, ಇವತ್ತು ನಾನು 5000 ಜಪ ಮಾಡಲಿಲ್ಲ, ಎಂಥ ಒಂದು ಇದನ್ನು ಅವಕಾಶ ಕಳ್ಕೊಂಡ್ಬಿಟ್ಟೆ ಅಂತ ನಮ್ಗೆ ಅನಿಸೋದು. ಯಾಕಂದ್ರೆ ನಮ್ಗೆ ಒಳಗೆ ತಳಮಳನೇ ಇಲ್ಲ, ಭಗವಂತನ ದರ್ಶನ ಹೆಂಗೆ ಆದೀತು ಅನ್ನೋ ತಳಮಳನೇ ಇಲ್ಲ. ನಾವು ಪ್ರಪಂಚದೊಳಗೆ ಎಷ್ಟು ಮುಳುಗಿ ಹೋಗಿಬಿಟ್ಟೀವಿ ಅಂದರೆ ಪ್ರಪಂಚ ಬಿಟ್ಟು ಮತ್ತೊಂದು ಏನಾದರೂ ಅದು ಅನ್ನುವಂಥ ಕಡೆಗೆ ನಮ್ಗೆ ಲಕ್ಷ್ಯನೇ ಇಲ್ಲ. ಮಹಾರಾಜರ ಕಡೆಗೆ ಯಾರಾದರೂ ಬಂದರೂ ಸಹಿತ ಬರೀ ಇದನ್ನ ಕೇಳ್ತಿದ್ರು, ಮಹಾರಾಜ್ ನಮಗೆ ಮಕ್ಕಳಿಲ್ಲ, ನಮ್ಗೆ ಮನೆ ಇಲ್ಲ, ಅರ್ಥಾತ್ ಏನು ಅಂದ್ರೆ ಅದಿಲ್ಲ ಇದಿಲ್ಲ, ಪ್ರಪಂಚದಲ್ಲೇ ಹೆಂಡತಿ ಮ್ಯಾಗ ಹುಷಾರಿಲ್ಲ, ನೌಕರಿ ಹೋಗಿಬಿಟ್ಟಿದೆ, ನೌಕರಿ ಹತ್ತುವಲ್ತು. ಅದೇ ರೀತಿಯಾಗಿ ಏನು ಅಂತಂದ್ರೆ ಹಿಂಗೆ 108 ಬರೀ ಪ್ರಪಂಚದ್ದನ್ನ ವಿಷಯ ತೊಗೊಂಬರ್ತಿದ್ರು. ಅದಕ್ಕೆ ಮಹಾರಾಜರು ಏನಂತಿದ್ರು ಅಂದರೆ, ನಾನು ಅರ್ಥಾತ್ ಬರೋ ಗಿರಾಕಿ ಎಲ್ಲ ಬರೇ ಬರೋ ಭಕ್ತರೆಲ್ಲ ಬರೇ ಇಂಗೂಜಿಗೆ ಗಿರಾಕಿಗಳೇ ಇದ್ದಾರಂತೆ. ಕೇಶರ ಕಸ್ತೂರಿ ಕೇಳೋರು ಯಾರೂ ಬರಂಗೇ ಇಲ್ಲ. ಕೇಶರ ಕಸ್ತೂರಿ ಕೇಳೋರು ಬಂದರೆ ಭಗವಂತನ ದರ್ಶನ ಹೆಂಗಾದೀತ್ರಿ ಮಹಾರಾಜ್, ನನಗೆ ಭಗವಂತನ ನಾಮಸ್ಮರಣೆಯಲ್ಲಿ ಪ್ರೇಮ ಹೆಂಗೆ ಬಂದಿತ್ತು ಅಂತ ಕೇಳೋರು ಯಾರೂ ಇಲ್ಲ. ಬರೇ ಎಲ್ಲರೂ ಏನದ ಅಂದ್ರೆ ಅದಿಲ್ಲ ಈಗಿಲ್ಲ, ದುಡ್ಡಿಲ್ಲ, ಮನೆ ಇಲ್ಲ, ಗಾಡಿ ಇಲ್ಲ, ಘೋಡಾ ಇಲ್ಲ, ಇದನ್ನ ಕೇಳೋದೇ ಹೊರತು ಅರ್ಥಾತ್ ಏನು ಅಂದ್ರೆ ಅಷ್ಟೊಂದು ನಮ್ಮ ಪ್ರಪಂಚದ ಒಂದೇನು ಹತ್ತಿ ಬಿಟ್ಟದ ಅಂದ್ರೆ, ಆದರೆ ಇದರೊಳಗಿಂದ ಕೊನೆಗೆ ಏನೇನು ನಮಗೆ ಪ್ರಾಪ್ತ ಆಗಂಗಿಲ್ಲ. ಸರ್ವಂ ವ್ಯರ್ಥಂ ಮರಣ ಸಮಯ, ಕೊನೆಗೆ ನಾವು ಹಿಂಗೆ ಹೋಗುವುದಾಗ ಇನ್ನೆಲ್ಲ ಇಲ್ಲೇ ಬಿಟ್ಟು. ನಾನು ಇನ್ನು ಹೇಳಿದ ಅಲೆಕ್ಸಾಂಡರ್ ಅಂದು ಇಷ್ಟು ಸಂಪಾದನೆ ಮಾಡಿರುವ ಅಲೆಕ್ಸಾಂಡರ್ ಇವತ್ತು ಬರಿಗೈಯಿಂದ ಹೊರಟಿದ್ದಾನೆ. ನಾವು ಕೊನೆಗೆ ಎಲ್ಲ ಇಲ್ಲೇ ಬಿಟ್ಟು ಹೋಗುವುದಂಥದ್ದಾಗ್ತದೆ. ಆದರೆ ನಮ್ಮ ಜೊತೆಗೆ ಯಾವುದು ಬರ್ತದನೋ ಭಗವಂತನ ನಾಮಸ್ಮರಣೆ, ಅದರ ಕಡೆ ನಮಗೆ ಲಕ್ಷಣ ಇಲ್ಲ. ಯಾಕಂದರೆ ಇದು ಮುಖ್ಯ ಕಾರಣ ಏನು ಅಂದರೆ ನಮಗೆ ಅಜ್ಞಾನನೇ ಇದಕ್ಕೆ ಮುಖ್ಯ ಕಾರಣ. ನಮಗೆ ಎಷ್ಟರೇ ಅಜ್ಞಾನದ ಅಂದರೆ ಈ ದೇಹನ ನಾನು ಅಂತ ತಿಳ್ಕೊಂಡ್ಬಿಟ್ಟೀವಿ, ಈ ದೇಹಕ್ಕೆ ಸಂಬಂಧಪಟ್ಟದ್ದೆಲ್ಲ ನಂದು ಅಂತ ತಿಳ್ಕೊಂಡ್ಬಿಟ್ಟೀವಿ, ಮತ್ತು ಇದರದ್ದೇ ನಾವು 24 ತಾಸು ನಾವೇನು ಮಾಡಿಕತ್ತೀವಿ ಅಂದರೆ ಚಡಪಡಿಸಿಕತ್ತೀವಿ. ಆದ್ದರಿಂದ ನಮಗೇನಿಲ್ಲ ಅಂದರೆ ತಳಮಳ ಇಲ್ಲ. ತಳಮಳ ಹೆಂಗಿರಬೇಕು ಭಗವಂತನ ದರ್ಶನಕ್ಕಾಗಿ ಅಂದರೆ, ಒಬ್ಬ ಮನುಷ್ಯನ ತಲೆ ಮೇಲೆ ಕೈ ಇಟ್ಟು ಆ ಮನುಷ್ಯನನ್ನು ನೀರಿನಲ್ಲಿ ಹಿಂಗೆ ಮುಣುಗಿಸಿಟ್ರೆ ಆ ಮನುಷ್ಯ ಮ್ಯಾಲೆ ಬರಲಿಕ್ಕೆ ಅಷ್ಟು ಚಡಪಡುತ್ತಾನೋ ಅಷ್ಟು ನಮಗೆ ಭಗವಂತನ ದರ್ಶನ ತಳಮಳ ಬೇಕು. ಹಂಗೆ ತಳಮಳ ಅದ್ರ ಜೊತೆ ಇನ್ನೂ ಒಂದು ಏನು ಬೇಕು ಅಂದರೆ ನಮಗೆ ಜಿಗುಟು ಥರ ಬೇಕು. ಬಿಡಂಗಿಲ್ಲ ನಾನು ಈ ಜನ್ಮದಲ್ಲಿ ಭಗವಂತನ ದರ್ಶನ ಮಾಡಿಕೊಂಡ ತೀರ್ತೀನಿ ಅನ್ನುವಂಥ ಒಂದು ಜಿಗುಟು ಥರ ಬೇಕು. ಆ ಭಗವಂತ ನನಗೆ ಅರ್ಥಾತ್ ಇವತ್ತು ಈ ಜನ್ಮದಲ್ಲಿ ಬೇಕು ನನಗೆ ಅನ್ನುವಂಥ ಒಂದು ಭಾವನೆ ಬೇಕು ನಮಗೆ ಅಂದರೆ ಮಾತ್ರ ಏನಾದರೂ ಆ ಭಗವಂತನ ದರ್ಶನ ಆಗ್ತದೆ. ಅದಕ್ಕಾಗಿ ನಾವು ಅಖಂಡ ನಾಮಸ್ಮರಣೆ ಮಾಡಬೇಕು, ಬೇರೆ ಏನೂ ಮಾಡುವ ಅವಶ್ಯಕತೆ ಇಲ್ಲ. ಸಮರ್ಥ ರಾಮನಾಥ ಸ್ವಾಮಿಗಳು ಹೇಳಿದ್ದಾರೆ, ಕಾಹೀಚನ ಕರುಣಿ ಪ್ರಾಣಿ ರಾಮನಾಮ ಜಪೆ ವಾಣಿ ತೇಣೆ ಸಂತುಷ್ಟ ಚಕ್ರಪಾಣಿ ಭಕ್ತಾರಾಗಿ ಸಾಂಬಾಳಿ. ಬಾಕಿ ಏನೇನೂ ಮಾಡುವ ಅವಶ್ಯಕತೆ ಇಲ್ಲ, ರಾಮನಾಮ ಸ್ಮರಣೆಯನ್ನು ಮಾಡಿದರೆ ಸಾಕು. ಆ ರಾಮನಾಮ ಸ್ಮರಣೆ ಅಂದರೆ ಎಂಥದ್ದದ ಅಂದರೆ ಅರ್ಥಾತ್ ನೋಡಿರಲ್ಲ, ಆ ರಾಮನಾಮಸ್ಮರಣೆ
ನಾವು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತೀವಿ. ಈ ಅಕ್ಷರಗಳಲ್ಲಿ ಎಂಥ ದೊಡ್ಡ ಸಾಮರ್ಥ್ಯ ಅಂತಂದರೆ, ಈಗ ನೋಡಿ ರಾಮ ಅನ್ನುವ ಅಕ್ಷರಗಳಲ್ಲಿ ಮೂರು ಅಕ್ಷರವ ರ ಅ ಮ. ಅರ್ಥಾತ್ ಏನು ಅಂದ್ರೆ ಈ ಮೂರು ಅಕ್ಷರಗಳಲ್ಲಿ ಮೊದಲೇ ಅಕ್ಷರ ಯಾವುದು ಅಂದ್ರೆ ರ. ಈ ರ ಅನ್ನುವಂಥ ದೇಹದ ಅಗ್ನಿ ಬೀಜ ಇದ್ದಂಗೆ, ರ ಅಂದ್ರೆ ಅಗ್ನಿ ಬೀಜ. ಈ ರ ಉಚ್ಚಾರ ಮಾಡಿದ ಕೂಡಲೇ ಅದೇನು ಮಾಡ್ತದೆ, ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಪಾಪಗಳನ್ನೆಲ್ಲ ಸುಟ್ಟ ರಕಾರೋ ಅಗ್ನಿ ಬೀಜಂ ಸ್ಯಾತ್ ಏ ಸರ್ವೇ ವಾರವಾದಯ ದತ್ವಾ ಮನೋಮನಂ ಸರ್ವಂ ಭಸ್ಮ ಕರ್ಮ ಶುಭಾಶು. ರ ಅಂದ್ರೆ ಅಗ್ನಿ ಬೀಜ. ಇದು ಉಚ್ಚಾರ ಮಾಡಿಕೊಳ್ಳಿ ನಮ್ಮ ಹೃದಯದೊಳಗಿನ ಪಾಪವನ್ನೆಲ್ಲ ಸುಟ್ಟಾರ. ಅಕಾರೋ ಭಾನು ಬೀಜಂ ಸ್ಯಾತ್ ವೇದಶಾಸ್ತ್ರ ಪ್ರಕಾಶಕಂ. ಅಕಾರ ಅಂದ್ರೆ ಭಾನು ಬೀಜ ಅಂದ್ರೆ ಸೂರ್ಯ ಬೀಜ. ಇದು ನಮಗೇನು ಕೊಡ್ತದೆ, ಜ್ಞಾನ ಕೊಡ್ತದೆ. ಮಕಾರೋ ಚಂದ್ರ ಬೀಜಂ ಸ್ಯಾತ್ ಪಿಯೂಷ ಪರಿಪೂರ್ಣಕಂ. ಮಕಾರ ಅಂದ್ರೆ ಚಂದ್ರ ಬೀಜ, ಇದು ನಮಗೆ ಸಮಾಧಾನ ಕೊಡ್ತದೆ. ಈ ರೀತಿಯಾಗಿ ಅವು ಮೂರು ಅಕ್ಷರಗಳು ನಮಗೇನು ಮಾಡ್ತವೆ, ಒಂದು ನಮ್ಮ ಪಾಪವನ್ನು ಸುಡ್ತದೆ, ಒಂದು ನಮಗೆ ಜ್ಞಾನವನ್ನು ಕೊಡ್ತದೆ, ಒಂದು ಸಮಾಧಾನ ಕೊಡ್ತದೆ. ಅದೇ ರೀತಿಯಾಗಿ ನಮ್ಮ ಭಾರತೀಯ ಒಂದು ಉಪಾಸನಾ ಪರಂಪರೆಯಲ್ಲಿ ಎರಡು ಮುಖ್ಯ ಉಪಾಸನಾವನ್ನು, ಒಂದು ಯಾವುದು ಅಂದರೆ ವಿಷ್ಣುಪರ ಉಪಾಸನೆ. ಈ ವಿಷ್ಣುಪರ ಉಪಾಸನೆಯ ಮುಖ್ಯ ಮಂತ್ರ ಯಾವುದು ಅಂದರೆ ಓಂ ನಮೋ ನಾರಾಯಣಾಯ. ಅರ್ಥಾತ್ ಏನಂದರೆ ಈ ಓಂ ನಮೋ ನಾರಾಯಣಾಯ. ಆಮೇಲೆ ಶಿವಪರ ಉಪಾಸನೆಯ ಮುಖ್ಯ ಮಂತ್ರ ಯಾವುದು ಅಂದರೆ ಓಂ ನಮ ಶಿವಾಯ. ಈ ಓಂ ನಮೋ ನಾರಾಯಣಾಯ ಮಂತ್ರದೊಳಗಿಂದ ರಾ ತೆಗೆದುಬಿಡಿ, ಏನು ಉಳಿತದೆ ಅಂದರೆ ಓಂ ನಮೋ ನಾರಾಯಣಾಯ. ನಾರಾಯಣಾಯ ಅಂದರೆ ಏನು ಅಂದರೆ ನ ಅಯನಾಯ. ಅಯನ ಅಂದರೆ ಮೋಕ್ಷ, ನ ಅಂದರೆ ಇಲ್ಲ. ಈ ರಾವನ್ನು ತೆಗೆದುಬಿಟ್ರೆ ಉಳಿದ ಅಕ್ಷರಗಳಿಂದ ಮೋಕ್ಷ ಇಲ್ಲ. ಆದ್ದರಿಂದ ಏನದ ಅಂದರೆ ಓಂನ ಅದರೊಳಗಿನ ರಾ ಅಕ್ಷರನೇ ಮಹತ್ವದ. ಅದೇ ರೀತಿಯಾಗಿ ಶಿವಪರ ಉಪಾಸನೆಯ ಮುಖ್ಯಮಂತ್ರಿ ಯಾವುದು ಅಂದರೆ ಓಂ ನಮ ಶಿವಾಯ. ಓಂ ನಮ ಶಿವಾಯದೊಳಗಿಂದು ಮ ತೆಗೆದುಬಿಡಿ, ನ ಶಿವಾಯ. ಉಳಿದ ಅಕ್ಷರಗಳಿಂದ ಕಲ್ಯಾಣ ಆಗಂಗಿಲ್ಲ. ಶಿವ ಅಂದರೆ ಕಲ್ಯಾಣ, ಉಳಿದ ಅಕ್ಷರಗಳಿಂದ ಕಲ್ಯಾಣ ಆಗಂಗಿಲ್ಲ. ಆದ್ದರಿಂದ ಕಲ್ಯಾಣವನ್ನು ಉಂಟು ಮಾಡ್ತಕ್ಕಂಥ ಅಕ್ಷರ ಯಾವುದು ಅಂದರೆ ಮ. ಇವೆರಡೂ ಅಕ್ಷರ ಸೇರಿ ರಾಮ ಅಂತ. ಅರ್ಥಾತ್ ಏನು ಅಂದರೆ ರಾಮ ಅನ್ನುವ ಎರಡೂ ಅಕ್ಷರಗಳು ಇತ್ತಲಾಗ ವಿಷ್ಣು ಅರ್ಥಾತ್ ನಾರಾಯಣ ಮತ್ತು ಶಿವ ಇವರಿಬ್ಬರನ್ನು ಕೂಡಿಸ್ತಕ್ಕಂಥ ಮಂತ್ರ ಯಾವುದು ಅಂದರೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅನ್ನುವಂಥ. ಅದೇ ರೀತಿಯಾಗಿ ಅರ್ಥಾತ್ ಏನು ಅಂತಂದ್ರೆ ರ ಅಂದ್ರೆ ಸತ್, ಅ ಅಂದ್ರೆ ಚಿತ್, ಮ ಅಂದ್ರೆ ಆನಂದ. ಸಚ್ಚಿದಾನಂದ ಉಚ್ಯತೆ. ರ ಅಂದ್ರೆ ಸತ್, ಅ ಅಂದ್ರೆ ಚಿತ್, ಮ ಅಂದ್ರೆ ಆನಂದ. ಈ ರಾಮ ಅನ್ನೋ ಅಕ್ಷರಗಳಲ್ಲಿ ಸಚ್ಚಿದಾನಂದ ಭಾವದ. ಅದೇ ರೀತಿಯ ರ ಅಂದ್ರೆ ಬ್ರಹ್ಮ, ಅ ಅಂದ್ರೆ ವಿಷ್ಣು, ಮ ಅಂದ್ರೆ ಶಿವ. ಬ್ರಹ್ಮ ವಿಷ್ಣು ಮಹೇಶ ಸ್ವರೂಪವಾಗಿರ್ತಕ್ಕಂಥವುಗಳು ಈ ಎರಡೂ ಅಕ್ಷರ ಏನವನು ಅಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಕ್ಷರಗಳು. ಇವನ್ನ ನಾವು ಏನು ಮಾಡಬೇಕು ಅಂದರೆ ಪ್ರತಿ ದಿವಸ ಜಪ ಮಾಡಬೇಕು ಅನ್ನೋ ಅರ್ಥಾತ್ ಕೂತಾಗ ನಿಂತಾಗ ಹೋದಾಗ ಹೋಗುವಾಗ ಬರುವಾಗ ಎಲ್ಲಿದ್ದಲ್ಲಿ ನಾವು ನಿರಂತರವಾಗಿ ಬಾಯಾಗಿದ್ದು ಜಪ ಮಾಡ್ಕೋತ ಇದ್ವಿ ಅಂದರೆ ನಿಶ್ಚಿತವಾಗಿಯೂ ನಮ್ಮ ಅಂತಃಕರಣದಲ್ಲಿ ಶಾಂತಿ ಸಮಾಧಾನ ಆಗ್ತದೆ. ಅದೇ ರೀತಿಯಾಗಿ ಈ ರಾಮನಾಮಸ್ಮರಣೆಗೆ ಏನಿದೆ ಅಂದರೆ ಇನ್ನೂ ಬಹಳಷ್ಟು ಮಹತ್ವ ಇದೆ. ರಾಮನಾಮಸ್ಮರಣೆ ಮಾಡ್ತಕ್ಕಂಥದ್ರಿಂದ ತುಳಸಿದಾಸರು ಒಂದು ಕಡೆ ಹೇಳ್ತಾರೆ, ಘರ್ ಘರ್ ಮಾಂಗೆ ಟೂ ಪುನಿ ಭೂಪತಿ ಪೂಜೆ ಪಾಯ್ ತಬತೆ ತುಳಸಿ ರಾಮ ಬಿನು ಅಬತೆ ರಾಮ ನಾಮ ಸಹಾಯ. ಅರ್ಥಾತ್ ತುಳಸಿದಾಸರು ಹೇಳ್ತಾರೆ, ಮುಂಚೆ ನಾನು ಸಣ್ಣವಿದ್ದಾಗ ಮನಿ ಮನಿ ಭಿಕ್ಷಾ ಬೇಡ್ಕೋತ ಅಡ್ಡಾಡ್ತಿದ್ದೆ, ತುಂಡು ರೊಟ್ಟಿ ಬೇಡ್ಕೋತ ಅಡ್ಡಾಡ್ತಿದ್ದೆ. ಈಗೇನು ಪರಿಸ್ಥಿತಿ ಅದ ಅಂದ್ರೆ ದೊಡ್ಡ ದೊಡ್ಡ ರಾಜ ಮಹಾರಾಜ ನನ್ನ ಕಾಲು ತೊಳೆದು ಅರ್ಥಾತ್ ತೀರ್ಥ ತಗೋತಾರೆ. ಫರಕ್ ಯಾಕೆ ಹಿಂಗಾಗ್ಯದ ಅಂದ್ರೆ ತಬದೆ ತುಳಸಿ ರಾಮ ಬಿನು, ಅವ ತುಳಸಿದಾಸರ ಹತ್ರ ರಾಮ ಇದ್ದಿದ್ದಿಲ್ಲ. ಅಬ್ಬತೆ ನಾಮ ಸಹಾಯ, ಈಗೇನದ ಅಂದ್ರೆ ನಾಮ ನನಗೆ ಸಹಾಯ ಆಗಿರೋದ್ರಿಂದ ನನಗೇನಾಗಿದೆ ಅಂದ್ರೆ ಇವತ್ತು ರಾಜ ಮಹಾರಾಜರು ಕಾಲು ತೊಳಿತಾರೆ ಅಂತ. ಅರ್ಥಾತ್ ನಮ್ಮ ಕಾಲು ತೊಳಿಬೇಕು ಅಂತ ಅರ್ಥ ಅಲ್ಲ, ಆ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿ ನಿಧಾನವಾಗಿ ಏನಾಗ್ತದೆ ಅಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ದೋಷಗಳೆಲ್ಲ ದೂರ ಆಗಿ ನಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಪ್ರಾಪ್ತ ಆಗ್ತದೆ. ಆದ್ದರಿಂದ ಭಗವಂತನ ನಾಮಸ್ಮರಣೆ
ನಾವು ಏನು ಮಾಡಬೇಕು ಅಂದ್ರೆ ಯಾವಾಗಲೂ ಮಾಡ್ಕೋತೇ ಇರಬೇಕು. ಅದಕ್ಕಾಗಿ ಯಾವುದು ಶ್ರಮ ಆಗುವುದಿಲ್ಲ. ಮತ್ತು ಇಂಥವರು ಮಾಡಬೇಕು ಅಂಥವರು ಮಾಡಬೇಕು ಅನ್ನೋ ಪ್ರಶ್ನೆ ಇಲ್ಲ. ಕಲಿತವರು ಸುಶಿಕ್ಷಿತರಿರಲಿ ಅಶಿಕ್ಷಿತರಿರಲಿ ಸಣ್ಣವರಿರಲಿ ದೊಡ್ಡವರಿರಲಿ ಯಾರ ಎಂಥವರೇ ಇದ್ದರೂ ಸಹಿತ ನಾವು ನಾಮಸ್ಮರಣೆ ಮಾಡಿದರೆ ನಿಶ್ಚಿತವಾಗಿ ನಮಗೇನಾಗ್ತದೆ ಅಂದರೆ ನೋಡಿ, ರಾಮರಕ್ಷಾ ಸ್ತೋತ್ರದಲ್ಲಿ ಹೇಳ್ತಾರೆ, ಭರ್ಜನಂ ಭವಬೀಜಾನಾಂ ಅರ್ಜನಂ ಸುಖ ಸಂಪದಾಂ ತರ್ಜನಂ ಯಮದೂತಾನಾಂ ರಾಮ ರಾಮೇತಿ ಗರ್ಜನಂ. ಭರ್ಜನಂ ಭವಬೀಜಾನಾಂ, ಭವಬೀಜ ಅಂದರೆ ಜನ್ಮ ಮರಣ ಕಾರಣವಾಗಿರ್ತಕ್ಕಂಥ ವಾಸನೆಯ ಬೀಜಗಳು. ಆ ಬೀಜಗಳು ಹೆಂಗಾಗ್ತಾವೆ, ಹುರಿದು ಹೋಗಿಬಿಡ್ತಾವೆ, ಸುಟ್ಟು ಹೋಗಿಬಿಡ್ತಾವೆ. ಅರ್ಜನಂ ಸುಖ ಸಂಪದಾಂ, ಸುಖ ಮತ್ತು ಸಂಪತ್ತು ಪ್ರಾಪ್ತ ಆಗ್ತದೆ. ತರ್ಜನಂ ಯಮದೂತಾನಾಂ, ಅರ್ಥಾತ್ ಯಮದೂತರನ್ನು ಅದು ಓಡಿಸಿಬಿಡ್ತದೆ. ನಮಗೆ ಅಕಾಲ ಮೃತ್ಯು ಅನ್ನುವಂಥದ್ದು ಆಗಂಗಿಲ್ಲ. ಮತ್ತು ಯಾವುದೇ ರೀತಿಯಾಗಿ ನಮಗೇನಾಗಂಗಿಲ್ಲ ಅಂದ್ರೆ ಹಿಂಗೆ ಆಕ್ಸಿಡೆಂಟ್ ಆಯ್ತು ಹಂಗೆ ಹಿಂಗೆ ಅನ್ನುವಂಥ ಪ್ರಶ್ನೆಯಲ್ಲಿ ನಾನು ಉದಾಹರಣೆ ಹೇಳಿದೆ. ಅರ್ಥಾತ್ ಏನು ಅಂದರೆ ಅವ್ರು ಕಾರ್ ತೊಗೊಂಡು ಹೋಗುವಾಗ ಹನುಮಾನ್ ಚಾಲೀಸ ಅನ್ಕೋತ ಹೋಗಿ ಹೊಂಟಿದ್ರು. ಅವಾಗ ಎದುರಿಗಿಂದ ಒಂದು ಬಸ್ ಬರ್ಲಿಕ್ಕೆ ಹತ್ತಿದ್ರು. ಸ್ವಲ್ಪದೊಳಗೇ ಆ ಬಸ್ ಏನಾಯ್ತು ಅಂದ್ರೆ ಬಾಜುಕಾಯಿಗೆ ಹೋಯ್ತದೆ. ಹೆಂಗೋ ಹಂಗೆ ಇರೋದ, ನಾವು ನಾಮಸ್ಮರಣೆ ಮಾಡ್ಕೋತಿದ್ವಿ ಅಂದ್ರೆ ದೊಡ್ಡ ದೊಡ್ಡ ಆಪತ್ತುಗಳಿಂದನೂ ನಾವು ಪಾರಾಗ್ತೀವಿ. ಭಗವಂತ ನಮ್ಮನ್ನು ಆಪತ್ತುಗಳಿಂದನೂ ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದ ಏನದ ಅಂತಂದ್ರೆ ತರ್ಜನಂ ಯಮದೂತಾನಾಂ ರಾಮ ರಾಮೇತಿ ಗರ್ಜನಂ. ಆ ಭಗವಂತನ ನಾಮಸ್ಮರಣೆ ಮಾಡುವುದರಿಂದ ನಮಗೇನಾಗ್ತದೆ ಅಂದರೆ ಭಗವಂತ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಯಾವಾಗಲೂ ನಾವು ಮನಸ್ಸಿನಲ್ಲಿ ನಾಮಸ್ಮರಣೆ ಮಾಡಿಕೊಳ್ತಾ ಇರಬೇಕು. ಅದೇನಂಥ ಕಠಿಣವಾಗಿರ್ತಕ್ಕಂಥದ್ದಲ್ಲ. ಆದ್ದರಿಂದ ನಾಮಸ್ಮರಣೆ ನಾವು ಎಂದೂ ಏನು ಮಾಡಬಾರ್ದು ಅಂದರೆ ಬಿಡಬಾರ್ದು. ಆದ್ದರಿಂದ ನಾವು ಏನು ಮಾಡಬೇಕು ಮುಖ್ಯವಾಗಿ ಅಂತಂದರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ನಿದ್ದೆದ್ದು ತನಕನು ನಾವು ನಾಮಸ್ಮರಣೆ ಮಾಡ್ಕೋತಾ ಇದ್ರೆ ರಾತ್ರಿ ನಮ್ಮ ನಿದ್ದೆ ಒಳಗೆ ಮಹಾರಾಜರು ಹೇಳಿದರು, ನೀವು ಎತ್ತರಿಂದ ನಾಮಸ್ಮರಣೆ ಮಾಡಿರಿ, ನಿಮ್ಮ ನಿದ್ದೆ ಹತ್ತಿದ ನಿಮ್ಮ ಕಡೆಯಿಂದ ನಾಮಸ್ಮರಣೆ ಮಾಡಿಸುವ ಜವಾಬ್ದಾರಿ ನನಗಿದೆ ಅಂತೆ. ಆದ್ದರಿಂದ ನಾವು ಇಡೀ ದಿವಸ ಆಗಲಿ ಅದಕ್ಕಾಗಿ ಯಾವುದೇ ರೀತಿ ನಾವು ಕಷ್ಟಪಡಬೇಕಾಗಿರ್ತಕ್ಕಂಥ ಕಾರಣ ಇಲ್ಲ. ಮುಖ್ಯವಾಗಿ ನಾವು ರಾಮನಾಮಸ್ಮರಣೆ ಅನ್ನೋದನ್ನು ಮಾಡ್ಕೋತ ಇರಬೇಕು. ಆ ಭಗವಂತನ ನಾಮಸ್ಮರಣೆ ಮಾಡ್ಕೋತ ಇದ್ವಿ ಅಂದರೆ ನಮ್ಮ ಮನೆಯೊಳಗಿನ ವಾತಾವರಣವು ಸಹಿತ ಏನಾಗ್ತದೆ ಅಂದರೆ ಒಳ್ಳೆ ಸಮಾಧಾನಕಾರಕವಾಗಿರ್ತಕ್ಕಂಥ ವಾತಾವರಣ ಆಗ್ತದೆ. ನಾವು ನಾಮಸ್ಮರಣೆ ಮಾಡ್ಕೋತ ಇದ್ವಿ ಅಂದರೆ ನಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಆಗಲಿಕ್ಕಿವಿ ಅಂದರೆ ಮನೆಯಾಗಿನ ವಾತಾವರಣನೇ ಬದಲಾಗ್ತದೆ. ಮನೆಯೊಳಗೂ ಶಾಂತಿ ಸಮಾಧಾನ ಪ್ರಾಪ್ತ ಆಗ್ತದೆ. ಆದ್ದರಿಂದ ನಾಮಸ್ಮರಣೆ ಅನ್ನುವಂಥದ್ದು ಏನದ ಅಂದರೆ ಬಹಳ ಮಹತ್ವದ. ರಾಮನಾಮಸ್ಮರಣೆಯನ್ನು ನಾವು ಎಷ್ಟು ಮಾಡಿದರೂ ನಮಗೆ ಕಡಿಮೆ ಅನಿಸ್ತಕ್ಕೊಂಡು ಅನಿಸ್ಬೇಕು. ಆ ರೀತಿಯಾಗಿ ನಾವು ನಾಮಸ್ಮರಣೆಯನ್ನು ಯಾವಾಗಲೂ ಮಾಡಿಕೊಳ್ತಾ ಇರಬೇಕು. ಎಲ್ಲ ಸಾಧು ಸತ್ಪುರುಷರು, ನಿನ್ನ ಹೇಳಿದರೆ ಸಮರ್ಥ ರಾಮದಾಸ ಸ್ವಾಮಿಗಳು ಅರ್ಥಾತ್ ಏನು ನಾಭಿ ಪರ್ಯಂತ ನೀರಿನಾಗ ನಿಂತುಕೊಂಡು 12 ವರ್ಷ ನಾಮಸ್ಮರಣೆ ಮಾಡಿ 12 ವರ್ಷದ ಹುಡುಗ. ಅವರೇನು ಮಾಡಿದ್ರು ಅಂದರೆ ಗೋದಾವರಿ ನದಿಯಲ್ಲಿ ನಾಭಿ ಪರ್ಯಂತ ನೀರಿನಲ್ಲಿ ನಿಂತುಕೊಂಡು 12 ವರ್ಷ ನಾಮಸ್ಮರಣೆ ಮಾಡಿ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ನಿದ್ದೆ ಹತ್ತು ತನಕ ನಾಮಸ್ಮರಣೆ ಮಾಡಿ. ಆಮೇಲೆ ಭಗವಂತನ ದರ್ಶನ ಆಯ್ತವ್ರು. ಆವಾಗ ಅವ್ರು ಏನಂದ್ರು ಅಂದರೆ ನಾನಿನ್ನು ಆಜ್ಞೆಗೆ ಅನುಸಾರವಾಗಿ 12 ವರ್ಷ ನಾಮಸ್ಮರಣೆ ಮಾಡಿದೆ, ಮುಂದೇನು ಮಾಡಬೇಕು. ಆವಾಗ ಅವರು ಹೇಳಿದರು, ನೀವು 12 ವರ್ಷ ಭಾರತ ಭ್ರಮಣ ಮಾಡಿ ಬರ್ರಿ. ಆಯಿತು ಅಂತ ತಿಳ್ಕೊಂಡು ತುಳಸಿದಾಸರಿ ಅರ್ಥಾತ್ ಸಮರ್ಥ ರಾಮದಾಸ ಸ್ವಾಮಿಗಳು 12 ವರ್ಷ ಭಾರತ ಭ್ರಮಣ ಮಾಡಿ ಬಂದರು. ಆಮೇಲೆ ವಯಸ್ಸು 36 ವರ್ಷ ಆಗಿತ್ತು. ಆವಾಗ ಅವರು ಮನೆಗೆ ಹೋದರು, ತಮ್ಮ ತಾಯಿ ದರ್ಶನ ಮಾಡಬೇಕು ಅಂತ ಮನೆಗೆ ಹೋದರು. ಆವಾಗ ತಾಯಿ ಹತ್ತು ಕುರುಳಿ ಆಗಿತ್ತು. ಆವಾಗ ಇವರು ಹೋಗಿ ಜಯ ಜಯ ರಘುವೀರ್ ಸಮರ್ಥ ಅಂದರು. ಅರ್ಥಾತ್ ಅವರ ಅಣ್ಣನ ಹೆಂಡತಿ ಅತ್ತಿಗೆ ಬಂದು ಭಿಕ್ಷಾ ಹಾಕಬೇಕು ಅಂತ ಬಂದಾಗ ಅವ್ರು ಹೇಳಿದರು, ಅರ್ಥಾತ್ ಏನು ಅಂದ್ರೆ ಮನೆಯೊಳಗೆ ಎಲ್ಲರೂ ಆರಾಮಿದ್ದೀರೇನು ಅಂತ ಕೇಳಿದ ಕೂಡಲೇ ಅವ್ರು ಹೋಗಿ ಅವ್ರ ಅತ್ತಿಗೆ ಹೇಳಿದರು, ಹಿಂಗೆ ಯಾರೋ ಒಬ್ಬನು ಗೋಸಾವಿ ಬುವ ಒಬ್ಬ ಸಾಧು ಬಂದಿದ್ದಾನೆ, ಅವ್ನ ಮನೆಯಾಗೆಲ್ಲ ಆರಾಮಿದ್ದೀರು ಅಂತ ಕೇಳ್ತಾನೆ. ಕೇಳಿ ಕೂಡಲೇ ಅವನಿಗೆ ಅವ್ರ ಅತ್ತೆ ಅಂದರು, ಬಹುಶಃ ಅವನು ನಾರಾಯಣ ಇರಬಹುದು, ಅವ್ರ ಹೆಸರು ನಾರಾಯಣ ಇದೆ. ಆವಾಗ ಅವ್ರು ಹೋಗಿ ಆ ಅರ್ಥಾತ ಮುದುಕಿ ಮಹಾರಾಜ ಸಮರ್ಥರ ತಾಯಿ ದರ್ಪಣಿಸಿ ಹೋಗಿ, ನೀ ನಾರಾಯಣ ಏನಪ್ಪ ಅಂತ ಕೇಳಿಕೊಳ್ಳಿ, ಹೌದು ನಾನು ನಾರಾಯಣ ಅಂತ. ನಾರಾಯಣ ಅಂತ ಹೇಳಿದ ಕೂಡಲೇ ಅಂದುಕೊಳ್ಳಿ ಗಟ್ಟಿ ಅಪ್ಪಿಕೊಂಡು ಅವ್ರಿಗೆ ಬಹಳ ಸಂತೋಷ ಆಯಿತು. ಆವಾಗ ಅವನು ಮಾರಿ ತುಂಬ ಕೈ ಆಡಿಸಿದ ಕೂಡಲೇ ಗಡ್ಡ ಮೀಸಿ ಹತ್ತಿದ ಕೂಡಲೇ
ಅಲ್ಲೋ ನಿನಗೆ ಯಾವುದಾದ್ರು ದೆವ್ವಿಗೆ ಪಡ್ಕೊಂಡದೇನು ಹೌದು ಅಂತೆ ನನಗೆ ಅಯೋಧ್ಯಾಧಿಪತಿಯಾಗಿರ್ತಕ್ಕಂಥ ದೆವ್ ಪಡ್ಕೊಂಡದು. ಆಮೇಲೆ ಅವ್ರು ಮನ್ಯಾಗ ಬಂದರು, 6 ತಿಂಗಳಿದ್ದರು. ಆವಾಗ ಅವ್ರ ತಾಯಂದರು, ನಾರಾಯಣ ಇನ್ನೂ ಅಂಥ ಏನು ವಯಸ್ಸಾಗಿಲ್ಲ, ಮದುವೆ ಮಾಡಿಕೋ. 36 ವರ್ಷ ಆಗಿತ್ತು ಅವರು. ಆವಾಗ ಅವರಂದರು, ಅಮ್ಮ ಈ ಮಾತಾಡಬೇಡ, ಇನ್ನೊಂದು 10 ನಿಮಿಷ ಮಾತಾಡಬೇಡ ಅಮ್ಮ, ಈ ಜನ್ಮದಲ್ಲಿ ನನ್ನ ಮದುವೆ ಇಲ್ಲ, ಮುಂದಿನ ಜನ್ಮದಲ್ಲಿ ನೀನು ನನ್ನ ತಾಯಿಯಾಗಿ ಬರ್ತೀನಿ, ಆವಾಗ ನಾವು ಒಂದಲ್ಲ 2 ಮದುವೆ ಮಾಡ್ಕೋತೀನಿ, ಏನು ಕಾಳಜಿ ಮಾಡಬೇಡ ಅಂತ ಅಂದ ಕೂಡಲೇ ನಾನೀಗ ಹೋಗಬೇಕು ಅಂತ ಮತ್ತೆ ಹೋಗಿಬಿಟ್ಟು ಮುಂದೆ ಅವ್ರ ತಾಯಿ ತೀರ್ಕೊಂಡ್ರು. ಆವಾಗ ಅವರು ಅರ್ಥಾತ್ ಅವ್ರ ತಾಯಿ ಗೋಂದಾವಲೆಯಲ್ಲಿ ಗೀತಾಬಾಯಿಯಾಗಿ ಅಂತ ತಿಳ್ಕೊಂಡು ಬಂದರು. ಇವರೇ ಏನಾದರೂ ಸಮಸ್ತ ರಾಮದಾಸ ಸ್ವಾಮಿಗಳೇ ಆ ಗೀತಾಬಾಯಿ ಹೊಟ್ಟೆಯಿಂದ ಹುಟ್ಟಿದರು. ಅವರೇ ನಮ್ಮ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಸಮರ್ಥರ ಅವತಾರ ಆಗಿರ್ತಕ್ಕಂಥ ರಾಮದಾಸ ಸ್ವಾಮಿಗಳ ಅವತಾರ. ಮಹಾರುದ್ರನಿ ಮಾರುತಿ ರಾಮದಾಸ, ಕಲಿಯುಗದಿ ನೀನಾದಿ ಶ್ರೀರಾಮದಾಸ, ಭಕ್ತರುದ್ಧಾರಕ್ಕೆ ನೀ ಮತ್ತೆ ಬಂದಿರುವೆ, ನಮಸ್ಕಾರ ಶ್ರೀ ಬ್ರಹ್ಮಚೈತನ್ಯ ಗುರುವೆ ಅನ್ನುವ ಹಾಗೆ ನಾಮ ಸಾಧನೆಗಾಗಿ ನೀ ಹುಟ್ಟಿ ಬಂದಿರುವೆ, ಶ್ರೀರಾಮ ನಾಮದಲ್ಲಿ ನೀ ವಾಸ ಮಾಡಿರುವೆ, ರಾಮನಾಮದ ಕೀರ್ತಿ ಹಾಡುತ್ತಲಿರುವೆ, ನಮಸ್ಕಾರ ಶ್ರೀ ಬ್ರಹ್ಮಚೈತನ್ಯ ಗುರುವೆ ಅನ್ನುವ ಹಾಗೆ ಮುಂದ ಅರ್ಥಾತ್ ಬ್ರಹ್ಮಚೈತನ್ಯ ಮಹಾರಾಜರು ಗೋಂದಾವಲೆಯಲ್ಲಿ ಈಸ್ವಿಸನ್ 1845 ಮಹಾರಾಜರ ಅವತಾರ ಆಯಿತು. ಆವಾಗ ಮನೆಯೊಳಗೆ ಎಲ್ಲರಿಗೂ ಬಹಳ ಸಂತೋಷ ಆಯಿತು. ಅವರಿಗೆ ಗಣಪತಿ ಅಂತ ಹೆಸರಿಟ್ಟರು. ಮುಂದೆ ಅವರು ದೊಡ್ಡವರಾಗಲಿಕ್ಕತ್ತರು. ಆವಾಗ ಅವ್ರನ್ನ 8 ವರ್ಷ ಆದರೂ ಶಾಲೆಗೆ ಹಾಕಿದರು. ಆದರೆ ಶಾಲೆಗೆ ಇವರೆಲ್ಲ ಹೋಗ್ತಿದ್ದಿಲ್ಲ. ಆ ಶಾಲೆಯೊಳಗಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಆಟ ಆಡ್ತಿದ್ರು, ಭಜನೆ ಮಾಡ್ತಿದ್ರು. ಆ ಹಿಂಗಾಗಿ ಶಾಲೆ ಎಲ್ಲ ಖಾಲಿಯಾಗಿ ಹೋಯ್ತು. ಆಮೇಲೆ ಇವ್ರನ್ನ ಆಕಳ ಕಾಯ್ಲಿಕ್ಕೆ ಹಚ್ಚಿದ್ರು. ಅಲ್ಲೂ ಸಹಿತ ಬರೀ ಭಜನೆ ಮಾಡ್ಕೋತ ಇರ್ತಿದ್ರು. ಆಕಳುಗಳು ಯಾರ್ಯಾರು ಹೊಲದಾಗ ಹೋಗಿ ಮೇಯ್ಬೇಕು, ಅವರು ಎಲ್ಲ ತಕರಾರು ಬರ್ಲಿಕ್ಕೆ ಹತ್ತು, ಅದನ್ನು ಬಿಡಿಸಿದ್ರು. ಕೊನೆಗೆ 8ನೇ ವರ್ಷಕ್ಕೆ ಇವರು ಸದ್ಗುರುಗಳ ಶೋಧ ಮಾಡಬೇಕು, ಸದ್ಗುರುಗಳನ್ನು ಹುಡುಕಬೇಕು, ಅವರಿಗೆ ಶರಣು ಹೋಗಬೇಕು ಅಂತ ತಿಳ್ಕೊಂಡು ಇವರೇನು ಮಾಡಿದ್ರು, 8ನೇ ವರ್ಷನ ಮನೆ ಬಿಟ್ಟು ಹೋದರು. ಅಲ್ಲಿಂದ ಕೊಲ್ಲಾಪುರಕ್ಕೆ ಹೋದರು. ಅವ್ರ ತಂದೆಗೆ ಗೊತ್ತಾಯ್ತು, ಹೋಗಿ ಕರ್ಕೊಂಬಂದರು. ಹಿಂಗೆ ಬಿಟ್ರಿ ಅಮ್ಮ, ಹಿಂಗೆ ಹೋಗಿಬಿಡ್ತಾರೆ ಮನೆ ಬಿಟ್ಟು ಅಂತ ತಿಳ್ಕೊಂಡು 10ನೇ ವರ್ಷ ಅವ್ರು ಮದುವೆ ಮಾಡಿದರು. ಮದುವೆ ಮಾಡಿದ್ರು ಮನೆಯಾಗ ಇರ್ತಾರೆ ಅಂತ ತಿಳ್ಕೊಂಡು ಮದುವೆ ಮಾಡಿದರು. ಆದರೂ ಸಹಿತ ಮಹಾರಾಜರದು ಒಂದು ಉದ್ದೇಶ ಇತ್ತು. ನಮ್ಮ ಜೀವನದಲ್ಲಿ ನಮ್ಗೆ ಉದ್ದೇಶ ಇಲ್ಲ. ನಾವು ಏನದ ಇವತ್ತು ಹೆಂಗೆ ಚಲೋ ಅನ್ನಿಸ್ತಾ ಹಂಗೆ ಇದ್ಬಿಡ್ತೀವಿ. ಆದರೆ ನಮ್ಮ ಜೀವನದಲ್ಲಿ ಏನಿಲ್ಲ ಅಂದ್ರೆ ಏನಾದರೂ ಒಂದು ಉದಾತ್ತವಾಗಿರ್ತಕ್ಕಂಥದ್ದನ್ನು ನಾವು ಸಾಧಿಸಬೇಕು ನಮ್ಮ ಜೀವನದಲ್ಲಿ. ಮಹಾರಾಜ ಹೇಳಿದರು, ಒಂದು ಉದಾತ್ತವಾದ ಧ್ಯೇಯವನ್ನು ಇಟ್ಕೊಂಡು ನಮ್ಮ ಆಯುಷ್ಯ ತುಂಬ ಧ್ಯೇಯಕ್ಕಾಗಿ ನಾವು ಸಂಘರ್ಷ ಮಾಡಿ ಅದನ್ನು ಸಾಧಿಸದೇ ಇದ್ದರೂ ಯಾವ ಒಂದು ಸಮಾಧಾನ ಆಗ್ತದನೋ ಆ ಸಮಾಧಾನ ಏನದ, ಪ್ರಪಂಚದ ಅನೇಕ ವಿಚಾರ ಅನೇಕ ಧ್ಯೇಯಗಳನ್ನು ನಾವು ಎಷ್ಟು 10 ಸಲ ಸಾಧಿಸಿದರೂ ಆಗುವುದಿಲ್ಲ. ಹೆಂಗೋ ಹಂಗೆ ನಮ್ಮ ಜೀವನದಲ್ಲಿ ಒಂದು ಉದಾತ್ತವಾದ ಧ್ಯೇಯ ಇರಬೇಕು. ನಾವೆಲ್ಲರೂ ಹೆಂಗಿದ್ದೀವಿ ಅಂದ್ರೆ ಬದುಕಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟಕ್ಕಾಗಿ ನಮ್ಮ ಬದುಕಿಲ್ಲ. ಯಾವುದೋ ಒಂದು ಹೋರಾಟಕ್ಕಾಗಿ ನಾವು ಬದುಕೀವಿ ಅನ್ನುವಂಥದ್ದಿಲ್ಲ ನಮಗೆ. ನಾವು ಬದುಕಿಗಾಗಿ ಹೋರಾಟ, ಹಂಗಾರೆ ಬದುಕುವುದು ಅನ್ನೋದಕ್ಕಾಗಿ ನಾವು ಕಲಿಯುವುದು, ನೌಕರಿ ಮಾಡುವುದು, ಅರ್ಥಾತ್ ದುಡ್ಡು ಗಳಿಸೋದು, ಪ್ರಪಂಚ ಮಾಡುವುದು ಎಲ್ಲ ಏನು ಅಂದ್ರೆ ಬದುಕಿಗಾಗಿ ನಮ್ಮ ಹೋರಾಟ ನಡೆದು ಇರ್ಕೋಲ್ಲ. ಇಂಥವರೆಲ್ಲ ಹೋರಾಟಕ್ಕಾಗಿ ಅವ್ರು ಬದುಕಿರ್ತದೆ. 12ನೇ ವರ್ಷ ಅವರೇನು ಮಾಡಿದ್ರು, ಮತ್ತೆ ಮನೆ ಬಿಟ್ಟು ಹೋದರು. ಅವ್ರಿಗೊಂದು ಧ್ಯೇಯ ಇತ್ತು, ಸದ್ಗುರುಗಳನ್ನು ಶೋಧ ಮಾಡಬೇಕು, ಅವರಿಗೆ ಶರಣು ಹೋಗಬೇಕು, ಅವರ ಅನುಗ್ರಹದಿಂದ ನಾವೇನಾದರೂ ಜೀವನದಲ್ಲಿ ಸಾಧಿಸಬೇಕು. ಯಾಕೆ ಅಂದ್ರೆ ಗುರುಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲಂ, ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸರ್ವಬಲಂ ನಿಷ್ಫಲಂ, ಗುರುಕೃಪಾ ಹಿ ಕೇವಲಂ. ಸದ್ಗುರುಗಳ ಕೃಪಾನೇ ಮುಖ್ಯವಾಗಿರ್ತಕ್ಕಂಥ. ವಿತ್ತ ಬಲ ದುಡ್ಡಿನ ಬಲ, ಚಿತ್ತ ಬಲ ಜ್ಞಾನದ ಬಲ, ಗೇಹ ಬಲ ಅಂದ್ರೆ ಕುಟುಂಬದ ಬಲ, ದೇಹ ಬಲ ಅಂದ್ರೆ ದೇಹದ ಬಲ, ತದ್ವಿನಾತು ಸರ್ವಬಲಂ ನಿಷ್ಫಲಂ.
ಅದು ಆ ಗುರುಕೃಪಾದ ಹೊರತು ಉಳಿದ್ರೆ ಎಲ್ಲ ಬಲಾಯನವನು ನಿಷ್ಫಲವಾದ್ದು. ಗುರುಕೃಪಾನೇ ಮುಖ್ಯವಾಗಿರ್ತಕ್ಕಂಥ, ಗುರುಗಳಿಗೆ ಶರಣು ಹೋಗಬೇಕು ಅಂತ ಇದ. ಆದ್ದರಿಂದ ಗುರುಗಳಿಗೆ ನಾವು ಗುರುಗಳ ಕೃಪ ಆಗದ ಹೊರತು ನಮ್ಮ ಜೀವನದ ಪ್ರಶ್ನೆ ಬಗೆಹರಂಗಿಲ್ಲ ಮತ್ತು ನಮಗೆ ಸಮಾಧಾನ ಆಗಂಗಿಲ್ಲ ಅಂತ ತಿಳ್ಕೊಂಡು ಮತ್ತೆ 12ನೇ ವರ್ಷಕ್ಕೆ ಸದ್ಗುರು ಶೋಧ ಮಾಡಬೇಕು ಅಂತ ಮನೆ ಬಿಟ್ಟು ಹೋದರು. ಅವ್ರ ಹೆಂಡತಿನೂ ತವ್ರ ಮನ್ಯಾಗ ಇರಿ. ಆವಾಗ ಇವರು ಅನೇಕ ಸಾಧು ಸತ್ಪುರುಷರ ಕಡೆಗೆ ಹೋದರು. ಆಗಿನ ಕಾಲದಲ್ಲಿ ಹುಮನಾಬಾದ್ ಮಾಣಿಕ್ ಪ್ರಭು ಅಂತಿದ್ರು, ಅವ್ರ ಕಡೆಗೆ ಹೋದರು. ಅಕ್ಕಲಕೋಟ್ ಸ್ವಾಮಿಗಳು ಅಂತಿದ್ರು, ಅವ್ರ ಕಡೆಗೆ ಹೋದರು. ರಾಮಕೃಷ್ಣ ಪರಮಹಂಸರ ಕಡೆಗೆ ಹೋದರು. ಅರ್ಥಾತ್ ಕೊನೆಗೆ ಇವರು ಗುರು ಎಲ್ಲಿ ಸಿಕ್ಕರು ಅಂದರೆ ಮಹಾರಾಷ್ಟ್ರದಲ್ಲಿ ಎಹಳೆಗಾಂವ್ ಅನ್ನುವಂಥ ಒಂದು ಸಣ್ಣ ಊರಲ್ಲಿ ಇವ್ರಿಗೆ ಗುರುಗಳು ಸಿಕ್ಕರು. ತುಕಾರಾಮ್ ಚೈತನ್ಯ ಅಂತ ಅವ್ರ ಹೆಸರು. ಜನರೆಲ್ಲರೂ ಅವ್ರಿಗೆ ತುಕಾಮಾಯಿ ಅಂತ ಕರೀತಾ ಇದ್ರು. ಆದರೆ ಅವ್ರದ್ದು ಎಷ್ಟು ವಿಚಿತ್ರ ವೇಷಭೂಷ, ಭಾಳ ದೊಡ್ಡ ಸತ್ಪುರುಷರು. ಆದರೆ ಅವ್ರದ್ದು ವೇಷಭೂಷ, ಅವ್ರದ್ದೇನೋ ಜೀವನದ ದಿನಚರ್ಯ ವಿಚಿತ್ರ ಇರ್ತಿದ್ರು. ಅವರೇನು ಅಂದ್ರೆ ಕೊಳ್ಳಾಗಿ ಒಂದು ಶಂಖದ ಮಾಲೆ ಹಾಕ್ಕೋತಿದ್ರು, ಕೈಯಾಗ ಹಸಿರು ಬಳೆ ಹಾಕ್ಕೋತಿದ್ರು. ಅರ್ಥಾತ್ ಏನು ಅಂದ್ರೆ ಯಾವಾಗಲೂ ಅವ್ರ ಜೊತೆ ಎರಡು ನಾಯಿ ಮರಿ ಇರ್ತಿದ್ರು, ಟಿಟ್ಯ ಮತ್ತು ಗಣ್ಯ ಅಂತಿದ್ರು. ಅವರು ಯಾರಾದರೂ ಒಂದು ಅರ್ಥಾತ್ ಏನು ಜೈನರ ಮನೆ ಕಟ್ಟಿ ಮೇಲೆ, ಯಾರಾದ್ರೆ ಕುರುಬರ ಮನೆ ಕಟ್ಟಿ ಮೇಲೆ ಕೂತ್ಕೊಂಡು ರೊಟ್ಟಿ ಈರುಳ್ಳಿ ತಿನ್ನಬೇಕು. ಎಲ್ಲಾದರೂ ಸಣ್ಣಕ್ಕೆ ಅರ್ಥಾತ್ ದನ ಕಾಯುವ ಹುಡುಗೋರ ಜೊತೆಗೆ, ಕುರಿ ಕಾಯುವ ಹುಡುಗೋರ ಜೊತೆಗೆ ಆಟ ಆಡಬೇಕು, ಆಡ್ಕೋತಿರ್ಬೇಕು. ಇಂಥವ್ರು ಎಲ್ಲರೂ ಅವ್ರಿಗೆ ಹುಚ್ಚುಕ್ಕೆ ಯಾವಾಗಲೂ ಚಿಲ್ಮಿ ಸೇರ್ತಾ ಇದ್ರು. ಆವಾಗ ಅರ್ಥಾತ್ ಏನು ಅಂದ್ರೆ ಒಬ್ಬ ದೊಡ್ಡ ಸತ್ಪುರುಷ ರಾಮಕೃಷ್ಣನವರು ಹೇಳಿದ್ರು, ನಿನ್ನ ಗುರುಗಳು ಹೇಳೆಗಾಂವದಲ್ಲಿದ್ದಾಗ ನೋಡು. ಯಾವ ಸತ್ಪುರುಷರು ಇವತ್ತು ಲಕ್ಷ ಲಕ್ಷಗಟ್ಟಲೆ ಜನರು, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸಚ್ಚಿದಾನಂದ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ ಅಂತಾರು, ಅಂಥ ಮಹಾರಾಜರು ಅರ್ಥಾತ್ ಏನು ಅಂದ್ರೆ ಆ ಹೇಳೆಗಾಂವಕ್ಕೆ ಹೋದರು. ರಾಮಕೃಷ್ಣ ಅನ್ನೋರು ಭಾಳ ದೊಡ್ಡ ಸತ್ಪುರುಷರು ಹೇಳಿದ್ರು ಅವರಿಗೆ, ನಿನ್ನ ಗುರುಗಳೇ ಹೆಡೆಗಾಂವದಲ್ಲಿದ್ದಾರೆ ನೋಡುವರು. ಅವ್ರ ಕಡೆಗೆ ಹೋದ್ರು. ಇವರು ಹೋದ ಕೂಡಲೇ ಅವರು ಅರ್ಥಾತ್ ಕೈಯಾಗಿ ಎರಡು ಕಪ್ಪು ಹಿಡ್ಕೊಂಡು ಒದರಾಡ್ಕೋತ ಚೀರಾಡ್ಕೋತ ಬರ್ಲಿಕ್ಕೆ ಹತ್ತಿದ್ರು. ಆವಾಗ ಇವರು ಅವ್ರ ಮುಂದೆ ಹೋದ ಕೂಡಲೇ ಅವ್ರು ಇವ್ರಿಗೆ ಹೇಳಿದರು, ನಾನು ನಿನ್ನ ಕೊಂದು ಹಾಕ್ತೀನಿ ಅಂತೇಳಿ. ಆವಾಗ ಇವರಂದ್ರು ನಾನು ನಿಮಗೆ ಜೀವ ಕೊಡ್ತೀನಿ ಅಂತ. ಆವಾಗ ಬರೀ 14 ವರ್ಷ ಇವರು ಸಾಷ್ಟಾಗಿ ನಮಸ್ಕಾರ ಮಾಡ್ಕೊಳ್ಳಿ, ಎತ್ತಿ ಎಪ್ಪಿಕೊಂಡ್ರು, ನಾನು ನಿನ್ನನ್ನು ಗುರುತಿಸಿದಪ್ಪ ಅಂತ. ನಾನು ನಿಮ್ಮನ್ನು ಗುರುತಿಸಿದೆ ಅಂತ ಮನೆಗೆ ಕರ್ಕೊಂಡು ಹೋಗಿ ತಮ್ಮ ಮನೆಯೊಳಗೆ ಇಟ್ಕೊಂಡ್ರು. ಪ್ರತಿ ದಿವಸ ಬೆಳಗ್ಗೆ ಎದ್ದು ಕೂಡಲೇ ಎಲ್ಲರೂ ಅವ್ರನ್ನ ಕರ್ಕೊಂಡು ಹೋಗಬೇಕು, ಏನಾದರೂ ವಿಚಿತ್ರ ಮಾಡಬೇಕು. ಒಂದು ದಿವಸ ಹಿಂಗೆ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಏನು ಮಾಡಿದರು ಅಂದರೆ, ತಾವು ಒಂದು ಗಿಡದ ಕೆಳಗೆ ಕೂತು ಇವ್ರಿಗೆ ಹೇಳಿದರು. ಅವಾಗ ನೋಡಿ ಬರೀ ಸಣ್ಣ ಹುಡುಗ, 14 ವರ್ಷದ ಹುಡುಗ, ಅವ್ರಿಗೆ ಹೇಳಿದರು. ಅವರು ತುಕಾಮಾಯಿ ಅಂದರೆ ನಾವು ಹುಟ್ಟು ತುಕ್ಕಿ ಅಂತೀವಲ್ಲ, ಅವರು ಒಂದು ತೆಗಿ ಅಂತ ಹೇಳಿದರು. ಅವರು ತೆಗೆದರು. ಅದನ್ನು 3 ಸಣ್ಣ ಸಣ್ಣ ಹುಡುಗರು ಆಡ್ತಿದ್ರು, 2 ವರ್ಷದ್ದು 2.5 ವರ್ಷದ್ದು. ಆ ಹುಡುಗರನ್ನಷ್ಟು ಆ ತೆಗಿನಾಗ ಹಾಕು, ಗುಂಡಿ ಒಳಗೆ ಹಾಕು ಅಂತ. ಆ ಗುಂಡಿ ಒಳಗೆ ಹಾಕಿದ ಕೂಡ ಅದ್ರ ಮೇಲೆ ಮಣ್ಣು ಎಡಿ ಅಂತ. ಇವರೇನು ಆಜ್ಞಾಪಾಲನೆ ಅಂದರೆ ಆಜ್ಞಾಪಾಲನ, ಗುರುಗಳು ಹೆಂಗೆ ಹೇಳ್ತಾರೋ ಹಂಗೆ ಅಕ್ಷರಶಃ ಕೇಳು. ನಾವ್ರೇನು ತಮ್ಮ ಬುದ್ಧಿ ತಮ್ಮದೆಲ್ಲ ಇದನ್ನೇನು ವಿಚಾರ ಮಾಡ್ತಿದ್ದಿಲ್ಲ. ಬಡ ಬಡ ಅದ್ರ ಮೇಲೆ ಮಣ್ಣು ಎಳೆದ್ರು ಅದ್ರ ಮೇಲೆ ಕೂಡಲೇನು ಪದ್ಮಾಸನ ಹಾಕ್ಕೊಂಡು ಅದ್ರ ಮೇಲೆ ಪದ್ಮಾಸನ ಹಾಕ್ಕೊಂಡು ಕೂತರು. ಕೂತು ಕೂಡಲೇ ಅರ್ಥಾತ್ ಏನು ಅಂದರೆ, ಯಾರು ಬಂದು ಏನು ಮಾಡಿದರೂ ಹೇಳ್ತಕ್ಕದ್ದಲ್ಲ, ಹ್ಞೂ. ಆಮೇಲೆ ಒಂದು ತಾಸು, ಅರ್ಧ ತಾಸು ಆಯ್ತು, ಒಂದು ತಾಸು ಆಯ್ತು, ತಾವು ಮಾತ್ರ ದೂರ ಹೋಗಿ ಒಂದು ಗಿಡ ಕೇಳಕ್ಕೆ ಕೂತರು. ನಾವಾಗಿದ್ದರೆ ಏನಂತೆ, ಗುರುಗಳ ಏನ್ರಿ ನಿಮ್ಮ ಬುದ್ಧಿಗಿಂತದ ಇಲ್ಲೋ. ಆ ಹುಡುಗರನ್ನ ತೆಗಿನ ಹಾಕಿ ಗುಂಡಿ ಒಳಗೆ ಹಾಕಿ ಮ್ಯಾಲ ಮಣ್ಣು ಎಳೆದು ಅದ್ರ ಮ್ಯಾಲ ಕೂಡಂತಿರಲ್ರಿ, ಆ ಹುಡುಗರು ಸತ್ತು ಹೋದ್ರು ಅಂದ್ರೆ ಏನು ಮಾಡಿದ್ರಿ ಅಂತ ನಾವು ಅಂತೀವಿ. ಆಮೇಲೆ ಅವ್ರು ಏನು ಮಾಡಿದ್ರು ಅಂದ್ರೆ, ಅದ್ರ ಮ್ಯಾಲೆ ಸುಮ್ಮನೆ ಕೂತರು. ಮುಂದೊಂದು ತಾಸು, 1.5 ತಾಸು ಆಯ್ತು, ಒಂದೂವರೆ ತಾಸು ಆಯಿತು. ಅವ್ರ ತಂದೆ ತಾಯಿ ಬಂದರು. ಬಂದು ಕೇಳಿದ್ರು, ಏ ತುಕ್ಕೆ ನಮ್ಮ ಹುಡುಗರು ಬಂದಿದ್ದು ಏನಿಲ್ಲೇ ಅಂತ. ಆವಾಗ ಅವ್ರು ಹೇಳಿದರು, ಬಂದಿದ್ದು ಅಷ್ಟೇ ಅಲ್ಲ, ಹುಡುಗ ಕೂತಂದ ಅವನು ಹುಡುಗ ಕೆಳಗೆ ಗುಂಡಿ ತೋಡಿ ಅದರಲ್ಲಿ ಅದ್ರಾಗ ಹುಡುಗರನ್ನ ಹಾಕಿ ಮ್ಯಾಲ ಕೂತ ನೋಡಿ ಅವ್ರು ಚಲೋ ತಂಗ ಹೊಡಿದೇವ. ಕೇಳ್ಯಾರೇನ್ರಿ ಹುಡುಗ ಮಕ್ಕಳನ್ನ ಹಾಕಿ ಮ್ಯಾಲ ಕೂತಾರೆ ಅಂದ್ರೆ ಕೇಳ್ಯಾರೇನು. ಆಮೇಲೆ ಹೆಂಗೆ ಬೇಕು ಹಂಗೆ ಹೊಡಿಲಿಕ್ಕೆ ಹತ್ತು. ಇವ್ರು ಸುಮ್ಮನೆ ಕೂತಿದ್ರು. ಸ್ವಲ್ಪ ಹೊತ್ತಾದ ಕೂಡಲೇ ಬಂದು, ಯಾಕೆ ಹೊಡಿತಿರ್ತಾರೆ ನೋಡು, ನಿಮ್ಮ ಹುಡುಗರು ಜೀವಂತವನು ಸತ್ತವನು ನೋಡಿ ತಡೆದರು. ಅಂದ ಕೂಡಲೇ ಮಣ ತೆಗೆದು ನೋಡಿದ್ರೆ 3 ಹುಡುಗರು ಸತ್ತು ಬಿದ್ದಿದ್ದು. ಮತ್ತೆ ಹೊಡಿಲಿಕ್ಕೆ ಹತ್ತು. ಆವಾಗ ತುಕಾಮಾಯಿಗಳು ಏನು ಮಾಡಿದ್ರು ಅಂದ್ರೆ, ಆ ಹುಡುಗರು ರಕ್ತಿ ಹಿಡಿದ್ರೆ ಹಿಂಗೆ ತೋಗದ ಕೂಡಲೇ ಆ ಹುಡುಗರು ಟನ್ 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 ಜಿಕ್ಕೋತ ಹೋಗಿಬಿಟ್ರು.
ಆವಾಗ ಅವರು ಅವರು ಅರ್ಥಾತ್ ಮಹಾರಾಜರಿಗೆ ಕ್ಷಮ ಕೇಳಿ ಮಹಾರಾಜ ಸುಮ್ಮನೆ ಕೈ ಮುಗಿದು ಕೈ ಮಾಡಿ ಹಿಂಗೆ ವಿಚಿತ್ರ ವಿಚಿತ್ರ ಪ್ರಕಾರ ದಿನ ಆಜ್ಞಾಪಾಲನೆ ಮಾಡೋದ್ರ ಪರಾಕಾಷ್ಠ. ಒಂದು ದಿವಸ ಹಿಂಗೆ ಹೋದರು ಹೋಗಿ ಅಲ್ಲ ನದಿ ಇತ್ತು, ನದುವೆ ಇತ್ತು, ಮಡುವೆ ಇತ್ತು, ಹೇಳಿದರು ಅದರೊಳಗೆ ಜಿಗಿ ಅಂತ ಹೇಳಿ ಜಿಗಿ ಅಂತ ಹೇಳ್ಕೊಳ್ಳಿ ತೆಗೆದು ಬಿಟ್ಟರು, ಒಳಗೆ ಹೋಗಿ ಕೂತು ಬಿಟ್ಟರು. ಸುಮ್ಮನೆ ಮ್ಯಾಲ ಬರಲಿಕ್ಕೆ ಆಜ್ಞೆ ಇದ್ದಿದ್ದಿಲ್ಲ, ಆದ್ದರಿಂದ ಒಳಗೆ ಕೂತು ಬಿಟ್ರು. ಇವರು ಸುಮ್ಮನೆ ಒಂದು ಕಡೆ ಕೂತು ಬಿಟ್ರು. ಅರ್ಧ ತಾಸಾತು, ತಾಸಾತು, ದೀಡು ತಾಸಾತು, ಎರಡು ತಾಸಾತು. ಆಮೇಲೆ ಅಷ್ಟೊತ್ತಿಗೆ ಒಂದಿಷ್ಟು ಜನ ಬಂದರು. ಜನ ಬಂದ್ಕೊಳ್ಳಿ ತುಗಾಮಾಯಿಯವರು ಎದ್ದು ಹೋಗಿ ಆ ನಮ್ಮ ಹುಡುಗ ಅಲ್ಲಿ ಒಳಗೆ ಹೋಗ್ಯಾನಪ್ಪ, ಎಷ್ಟು ಎಷ್ಟೊತ್ತಾತಿಗೆ ಎರಡು ಮೂರು ತಾಸು ಆಗಿತ್ತು, ಅವನು ಹೊರಗೆ ಬರದೇ ಇದ್ದ, ನಾನು ಸಹಿತ ಮುಣಿಗೆ ಸಾಯ್ತೀನಿ, ಅವನು ತೆಗೀಲಿಲ್ಲವು ನಾನು ಅಂದ್ಕೊಳ್ಳಿ ಎಲ್ಲ ಪಾತಾಳಗಳು ಅದು ಹಾಕಿ ತೆಗೆದು ನೋಡಿದ್ರೆ ಎಲ್ಲೆಲ್ಲೂ ಸಿಗಲೇ. ಕೊನೆಗೆ ಅವ್ರು ಹೇಳಿದರು ಲಘುಬಾರೋ ಲಘುಬ ಅಂತ ಒದಗಿದ ಕೂಡಲೇ ಬರಲನ್ನು ಮ್ಯಾಲೆ ಬಂದ. ಹಿಂಗೆ ಅನೇಕ ಪ್ರಕಾರದಿಂದ ವಿಚಿತ್ರ ವಿಚಿತ್ರ, ಒಂದು ಗಿಡ ಹತ್ತು ಒಂದು ಆಲದ ಗಿಡ ಆಯ್ತು, ಅವ್ರು ಬಡ ಬಡ ಮಹಾರಾಜರು ಹತ್ತಿದ್ರು, ಅವು ಎಲೆಯೆಲ್ಲ ಹರಿ ಅಂತ ಹೇಳಿದ್ರು ಹರಿದ್ರು. ಆಮೇಲೆ ಒಂದಿಷ್ಟು ಎಲೆ ಬಿದ್ದು ಕೆಳಗೆ ಒಂದು ಎಲೆ ಇವ್ರಿಗೆ ತೊಡಿ ಮ್ಯಾಲೆ ಬಿತ್ತು. ಅದನ್ನು ನೋಡಿ ನೋಡಿಲ್ಲ ಪಾಪ ಇದಕ್ಕೆ ದುಃಖ ಆಗ್ತದೆ, ರಸ ಬರ್ಲಿಕ್ಕಂತದ, ಇವನ್ನೆಲ್ಲ ಒಯ್ದು ಮ್ಯಾಲೆ ಹಚ್ಚಿಬಿಡುವಂತೆ. ಮತ್ತು ಅವ್ರು ಕೆಳಗಿಳಿದು ಬಂದು ಅವಷ್ಟು ಎಲೆ ತೊಗೊಂಡು ಹೋಗಿ ಅವು ಎಲ್ಲೆಲ್ಲಿದ್ದು ಅಲ್ಲಿ ಹಚ್ಚಿಬಿಡು. ಹಿಂಗೆ 9 ತಿಂಗಳು ಅನೇಕ ಪ್ರಕಾರದಿಂದ ಅವ್ರಿಗೆ ಏನು ಮಾಡಿದರು ಅಂದರೆ ಆಜ್ಞಾ ಮಾಡಿದರು, ಆಜ್ಞಾಪಾಲನೆ ಅಕ್ಷರಶಃ ಆಜ್ಞಾಪಾಲನೆ ಮಾಡಿದರು. 9 ತಿಂಗಳು ಮಹಾರಾಜರು ಮಲ್ಕೊಂಡೇ ಇಲ್ಲ. ಯಾಕೆ ಅಂದರೆ ಪ್ರತಿ ದಿವಸ ಅವ್ರು ಕಾರು ಹೊತ್ತಿ ಕೂತು ಕೂಡ್ತಿದ್ರು. ಒಂದೊಂದು ದಿವಸ ಅವರು ತುಕಾಮಾಯಿಗಳು ಅಂದರೆ ಸದ್ಗುರುಗಳು ಇವ್ರನ್ನ ತಮ್ಮ ಬಗಲಾಗಿ ಮಲ್ಕೊಂಡ್ರೆ ಮಲಗಿಸ್ಕೊಂಡ್ರೆ ಇವರು ತಮ್ಮ ಕಾಲು ಹಾಸಿಗೆ ಹತ್ತಬಾರ್ದು ಅಂತ ತಿಳ್ಕೊಂಡು ಗುರುಗಳ ಹಾಸಿಗೆ ತಮ್ಮ ಕಾಲು ಹತ್ತಬಾರ್ದು ಅಂತ ಕಾಲು ಹಿಂಗೆ ಹೊರಗೆ ಬಿಟ್ಟು ಮಲ್ಕೋತಿದ್ರು. ಹಿಂಗಾಗಿ ನಿದ್ದಿನ ಆಗ್ತಿದ್ದಿಲ್ಲ. 9 ತಿಂಗಳು ನಿದ್ದಿನೇ ಮಾಡಿದ್ರು. ಆಮೇಲೆ ಕೊನೆಗೆ ರಾಮನವಮಿ ಉತ್ಸವ ಬಂತು. ಆವಾಗ ತುಕಾಮಾಯಿಗಳು ಮಹಾರಾಜರು ಕರ್ಕೊಂಡು ಊರು ಹೊರಗೆ ಹೋದರು. ಒಂದು 3-4 ಕಿಲೋಮೀಟರ್ ಹೋಗಿ ಅದೊಂದು ಬಾವಿ ಇತ್ತು, ಆ ಬಾವಿಗಳು ಸ್ನಾನ ಮಾಡಲಿಕ್ಕೆ ಹೇಳಿದರು. ಸ್ನಾನ ಮಾಡಲಿಕ್ಕೆ ಹೇಳಿ ಯಾರು ಬಂದು ಕೂಡಲೇ ಅವರಿಗೆ ಪದ್ಮಾಸನಕ್ಕೂ ಕೂಡಂತೆ ಕೂತು ಕೂಡ ಅವ್ರ ತಲೆ ಮೇಲೆ ಕೈ ಇಟ್ಟು ಹೇಳಿದರು, ಹಿಂದೆ ವಸಿಷ್ಠರು ಶ್ರೀ ರಾಮಚಂದ್ರನಿಗೆ ಏನು ಕೊಟ್ಟರು ಅದನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತ. ಆಗಿಂದಾಗಿ ಇವ್ರಿಗೆ ಸಮಾಧಿ ಇತ್ತು. ಸಮಾಧಿ ಒಂದು ಸ್ವಲ್ಪ ಅರ್ಧ ಮುಕ್ಕಾಲು ಗಂಟೆ ಸಮಾಧಿ ಇತ್ತು. ಆವಾಗ ಅವರು ತುಕಾಮಾಯಿಗಳು ಹೇಳಿದರು, ನಾನು ಇವತ್ತಿನ ಬ್ರಹ್ಮಜ್ಞಾನ ಕೊಟ್ಟೀನಿ, ಬ್ರಹ್ಮ ಚೈತನ್ಯ ಅಂತ ಹೆಸರಿಟ್ಟೀನಿ, ಮತ್ತು ನೀನೇನು ಅಂದ್ರೆ ನೀನು ಈಗಾಗಲೇ ಸ್ವೀಕಾರ ಮಾಡಿರ್ತಕ್ಕಂಥ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ನಿನ್ನ ಕಡೆಗೆ ಬರ್ತಕ್ಕಂಥ ಮಧ್ಯಮ ವರ್ಗದ ಪ್ರಾಪಂಚಿಕ ಜನರಿಗೆ ನೀನೇನು ಮಾಡು ಅಂತಂದ್ರೆ ಕೇವಲ ರಾಮನಾಮಸ್ಮರಣೆಯಿಂದ ಹೆಂಗೆ ಸಮಾಧಾನ ಸಿಕ್ತ ಅನ್ನೋದನ್ನು ಕಲಿಸು, ಮತ್ತು ಅದು ಅಲ್ಲದೆ ಏನು ಮಾಡು ಅಂದ್ರೆ ಸಮಾಜದಲ್ಲಿ ಎಲ್ಲರನ್ನೂ ನೀನು ಅತ್ಯಂತ ಪ್ರೇಮ ಮಾಡು, ಎಲ್ಲರನ್ನೂ ಹತ್ತಿರ ಕರ್ಕೋ ಪ್ರೇಮ ಮಾಡು, ಮತ್ತು ಎಲ್ಲರಿಗೂ ಅನ್ನದಾನ ಮಾಡು, ಅನ್ನದಾನ ಉಪಾಸನ ಮಾಡಲಿ ಮಾಡಿಸು, ಎಲ್ಲರ ಕಡೆಯಿಂದಲೂ ಸಗುಣೋಪಾಸನೆ ಅನ್ನದಾನ ಮಾಡು, ಗೋ ಸಂರಕ್ಷಣೆ ಮಾಡು, ಅನ್ಯೋನ್ಯರಲ್ಲಿ ಪ್ರೇಮ ಬೆಳೆಯುವಂಗೆ ಮಾಡು ಅಂತ ಹೇಳಿ ಕಳಿಸಿದರು. ಮಹಾರಾಜರು ಗೋಂದಾವಲೆಗೆ ಬಂದು ಅಲ್ಲಿ ತಮ್ಮ ಹೆಂಡತಿನ ಕರ್ಕೊಂಡು ಬಂದರು, ಮನೆಯೊಳಗೆ ಇರ್ಲಿಕ್ಕೆ ಹತ್ತರು. ಅವಾಗ ಅಷ್ಟು ಅನೇಕ ಜನರು ಗೋಂದಾವಲೆಗೆ ಬರ್ಲಿಕ್ಕೆ ಹತ್ತರು, ಮಹಾರಾಜರನ್ನು ಅನುಗ್ರಹ ತಗೊಂಡ್ರು, ರಾಮನಾಮಸ್ಮರಣೆ ಮಾಡಲಿಕ್ಕೆ ಹತ್ತರು ಎಲ್ಲರೂ. ಅವರೊಳಗೆ ನಮ್ಮ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಜಾಲಿಹಾಳಂತೂರದ ಬಿಜಾಪುರ ಜಿಲ್ಲಾದಲ್ಲಿ ಆ ಜಾಲಿಹಾಳದವರೇ ಆಗಿರ್ತಕ್ಕಂಥ ಒಬ್ಬರು ಭಾಳ ದೊಡ್ಡ ಶಾಸ್ತ್ರಿಗಳು, ಅನಂತ ಶಾಸ್ತ್ರಿ ಅಂತ ಷಟ್ಶಾಸ್ತ್ರದಲ್ಲಿ ವಿದ್ವಾನರು. ಅವರಿಗೂ ಸದ್ಗುರುಗಳ ಒಂದೇನು ಬೇಕಾಗಿತ್ತು ಅಂದರೆ ಶೋಧ ಮಾಡಿ ಅವರಿಗೆ ಶರಣ ಹೋಗಬೇಕಾಗಿ ಅವರು ಸಹಿತ ಸದ್ಗುರುಗಳನ್ನು ಹುಡುಕೋತ ಹೋದರೆ ಇಂದೂರಿನಲ್ಲಿ ಇವರು ಅವರಿಗೆ ಸಿಕ್ಕರು. ಇಂದೂರಿನಲ್ಲಿ ಸದ್ಗುರುಗಳ ಪ್ರಾಪ್ತಿ ಆಯಿತು ಅವರಿಗೆ. ಇವರು ಅವರಿಗೆ ಅನುಗ್ರಹ ಮಾಡಿದರು. ಅನುಗ್ರಹ ಮಾಡಿ ಅವರಿಗೆ ನರ್ಮದಾ ತಟಾಕದಲ್ಲಿ ನಾಮಸ್ಮರಣೆ ಮಾಡಲಿಕ್ಕೆ ಆ ಪ್ರಕಾರ ಅವರು 2 ವರ್ಷ ಜಪ ಮಾಡಿದರು. ಅವರಿಗೂ ಮಹಾರಾಜರು ದರ್ಶನ ಕೊಟ್ಟರು. ದರ್ಶನ ಕೊಟ್ಟು ಅವ್ರಿಗೆ ಹೇಳಿ, ನಾನು ನನಗೆ ಬ್ರಹ್ಮಾನಂದ ಅಂತ ಹೆಸರಿಟ್ಟಿದ್ದೀನಿ, ಬ್ರಹ್ಮಜ್ಞಾನ ಕೊಟ್ಟೀನಿ, ನೀನು ಕರ್ನಾಟಕದಲ್ಲಿ ನಾಮಪ್ರಸಾರ ಮಾಡು ಅಂಥೇಳಿ ಕರ್ನಾಟಕಕ್ಕೆ ಕಳಿಸಿದರು. ಇಲ್ಲಿ ಗದಗ ತಾಲೂಕಿನಲ್ಲಿ ಬೆಳದಡಿ ಅಂತ ಊರಿದೆ, ಆ ಬೆಳದಡಿಗೆ ಬಂದರು. ಅಲ್ಲಿ ಅವರು ಮುಂಚೆ ಸ್ವಲ್ಪ ದಿವಸ ಅಗದಿ ಅರ್ಥಾತ್ ಏನು ಅಂದರೆ ಉಣ್ಮನೆ ಅವಸ್ಥಾದಲ್ಲಿ ಇರ್ತಿದ್ರು. ಆಮೇಲೆ ಮಹಾರಾಜರು ಬಂದು ಅವರು ಉಣ್ಮನೆ ಅವಸ್ಥಾ ಕ್ಲೇಮ್ ಮಾಡಿ ರಾಮ ಮಂದಿರ ಕಟ್ಟಿಸುವಂತ ಹೇಳಿ
ಮಹಾರಾ ಪ್ರಕಾರವಾಗಿ ಬ್ರಹ್ಮಾನಂದ ಮಹಾರಾಜ ರಾಮ ಮಂದಿರ ಕಟ್ಟಿಸಿದ್ರು, ಅನೇಕ ಕಡೆಗೆ ರಾಮನಾಮದ ಪ್ರಸಾರ ಮಾಡಿದರು. ಅರ್ಥಾತ್ ಏನು ಅಂದ್ರೆ, ಮೂರು ಕಡೆಗೆ 13 ಕೋಟಿ ಜಪ ಮಾಡಿಸಿ ಅವರೇನು ಮಾಡಿ ಸಾಂಗತ ಯಜ್ಞ ಮಾಡಿದರು. ನರಪುರ, ರಥಪುರ, ವೇಣುಪುರ, ನರಗುಂದ, ತೇರದಾಳ ಮತ್ತು ಬಿದ್ರಳ್ಳಿ ಅನ್ನುವಲ್ಲಿ ಅವರೇನು ಮಾಡಿದರು, 13 ಕೋಟಿ ಜಪ ಮಾಡಿಸಿ ಸಾಂಗತ ಮಾಡಿದರು. ರಾಮನಾಮ ಜಪ 13 ಕೋಟಿ ಮಾಡಬೇಕು ಅಂತಿರ್ತದೆ. ನಾವು ಅಸಲಾಗೆಲ್ಲ ಹುಬ್ಬಳ್ಳಿ ಧಾರವಾಡ ಎಲ್ಲ ಕಡೆ ಕೂಡಿ 313 ಕೋಟಿ ಜಪ ಆಯ್ತಲ್ಲಿ, ಎಲ್ಲರೂ ಜಪ ಮಾಡಿದ್ರಲ್ಲಿ. ಅದೇ ರೀತಿಯಾಗಿ ನಮ್ಮದು ಅಪೇಕ್ಷಾ ಅಲ್ಲ ಏನು ಅಂದ್ರೆ, ಬೇಲೂರಾಗೂ ಸಹಿತ ನೀವು ಇಷ್ಟೊಂದು ರಾಮನಾಮದ ಬಗ್ಗೆ ಅರ್ಥಾತ್ ಏನು ಅಂದ್ರೆ ಕಳಕಳಿ ಇದ್ದವರಿದ್ದೀರಿ. ನೀವು ಎಲ್ಲರೂ ಕೂಡಿ ಬಹಳಷ್ಟು ಜಪ ಮಾಡಬೇಕು. ರಾಮನಾಮ ಸ್ಮರಣೆ ಮಾಡೋದರಿಂದ ಏನೇನು ನಮ್ಮ ಪರಿಸ್ಥಿತಿ ಬದಲು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಪ್ರಪಂಚದೊಳಗೆ ಏನು ವ್ಯತ್ಯಾಸ ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲ. ನಾವು ಕೈಯಾಗ ಅರ್ಥಾತ್ ಏನು ಅಂದ್ರೆ ಜಪಮಾಲೆ ಹಿಡ್ಕೊಂಡಾಗಲಿ ಅಥವಾ ಚಾಂಟಿಂಗ್ ಇದು ಕೌಂಟಿಂಗ್ ಮಷಿನ್ ಇರ್ತದೆ ಅಥವಾ ಸಿಗ್ತಾವು ಅವನು ಹಿಡ್ಕೊಂಡಾಗಲಿ, ಒಟ್ಟು ಪ್ರತಿ ದಿವಸ ಕನಿಷ್ಠ ಪಕ್ಷ ನಾವು ತಿಂಗಳಿಗೆ 1 ಲಕ್ಷ ಆದರೂ ಜಪ ಮಾಡಬೇಕು ಅಂದ್ರೆ ದಿನ 3,500 ಆದರೂ ಒಂದು ಜಪ ಮಾಡಬೇಕು. ಬ್ರಹ್ಮಾನಂದ ಮಹಾರಾಜರು ಕರ್ನಾಟಕ ತುಂಬ ನಾಮದ ಪ್ರಸಾರ ಮಾಡಿದ್ರು. ಅದೇ ರೀತಿಯಾಗಿ ಹೆಬ್ಬಳ್ಳಿಯಿಂದನೂ ಸಹಿತ ಸಾಕಷ್ಟು ಕಡೆಗೆ ನಾಮದ ಒಂದು ಪ್ರಸಾರ ಅನ್ನುವಂಥದ್ದಾಗ್ತಾ ಇದೆ. ನಾಮಸ್ಮರಣೆ ಮಾಡೋದು ಹೊರತು ಜೀವನದಲ್ಲಿ ಸುಖ ಶಾಂತಿ ಆಗಲಿಕ್ಕೆ ಶಕ್ತಿಯಿಲ್ಲ. ನಾವು ಕೋಟಿಗಟ್ಟಲೆ ಗಳಿಸಿದರೂ ಸಹಿತ ಸಮಾಧಾನ ಅನ್ನುವಂಥದ್ದಾಗುವುದಿಲ್ಲ. ಆದ್ದರಿಂದ ಕಬೀರ ದಾಸರು ಒಂದು ಕಡೆಗೆ ಹೇಳ್ತಾರೆ, ಕಬೀರ ಸಬ್ ಜಗ ನಿರ್ಧನ ಧನ್ವಂತ ಹೋಯ್ ಧನ್ವಂತ ಸೋ ಜಾನಿಯೇ ಜಾಕೆ ರಾಮನಾಮ ಧನ್ ಹೋಯ್. ಈ ಪ್ರಪಂಚದೊಳಗೆ ಯಾರು ಶ್ರೀಮಂತರಿಲ್ಲ, ಎಲ್ಲ ದರಿದ್ರವ ಅಂತ ಹೇಳ್ಬೋದು. ಅರ್ಥಾತ್ ಖರೇಶ ನಿಜವಾದ ಶ್ರೀಮಂತರು ಯಾರು ಅಂದ್ರೆ, ಯಾರು ಕೋಟಿಗಟ್ಟಲೆ ರಾಮನಾಮವನ್ನು ಸಂಪಾದನೆ ಮಾಡಿದ್ರು ಅರ್ಥಾತ್ ಮಾಡಿದಾರೋ. ಧನವಂತ ಸೋಯ್ ಜಾನಿಯೇ ಜೋ ರಾಮನಾಮ ಧನ ಹೋಯ್, ಅರ್ಥಾತ್ ರಾಮನಾಮಸ್ಮರಣೆ ಅನ್ನುವಂಥ ಧನವನ್ನು ಯಾರು ಸಂಪಾದನೆ ಮಾಡಿದಾರೋ ಅವರು ನಿಜವಾದ ಶ್ರೀಮಂತರೇ ಹೊರತು ನಾವು ಕೋಟಿಗಟ್ಟಲೆ ದುಡ್ಡು ಗಳಿಸೀವಿ ಅನ್ನೋದೇನಲ್ಲ ಅಂದ್ರೆ ನಿಜವಾದ ಶ್ರೀಮಂತಿಕೆ ಲಕ್ಷಣ ಅಲ್ಲ. ಆ ರೀತಿಯಾಗಿ ಬ್ರಹ್ಮಾನಂದ ಮಹಾರಾಜ ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಹಾರಾಜರು ಸಹಿತ ಕರ್ನಾಟಕದಲ್ಲಿ ಅನೇಕ ಕಡೆಗೆ ರಾಮ ಮಂದಿರ ಸ್ಥಾಪನಾ ಮಾಡಿದರು. ಹುಬ್ಬಳ್ಳಿಯಲ್ಲಿ ರಾಮ ಮಂದಿರ ಸ್ಥಾಪನಾ ಮಾಡಿದರು, ಬೆಳದಡಿಯಲ್ಲಿ ರಾಮ ಮಂದಿರ ಸ್ಥಾಪನಾ ಮಾಡಿದರು, ಅದೇ ರೀತಿಯಾಗಿ ಚಿಂತಾಮಣಿಯಲ್ಲಿ ಮಾಡಿದರು, ಹಿಂಗೆ ಅಶ್ವತ್ಥಪುರದಲ್ಲಿ ಮಾಡಿದರು, ಹಿಂಗೆ ಅನೇಕ ಕಡೆಗೆ ರಾಮ ಮಂದಿರ ಸ್ಥಾಪನಾ ಮಾಡಿದರು. ಅದೇ ರೀತಿಯ ಬ್ರಹ್ಮಾನಂದ ಮಹಾರಾಜರು ಸಹಿತ ಕರ್ನಾಟಕದಲ್ಲಿ ಸಂಪೂರ್ಣ ಅರ್ಥಾತ್ ಏನು ಎಲ್ಲ ಕಡೆಗೂ ಸಂಚಾರ ಮಾಡಿ ಇಲ್ಲಿ ನಾಮಸ್ಮರಣೆ ಪ್ರಸಾರ ಮಾಡಿದರು. ಅದೇ ರೀತಿಯಾಗಿ ಮಹಾರಾಜರು ಕರ್ನಾಟಕದಲ್ಲಿ ಬಂದಾಗ 1909 ಏಪ್ರಿಲ್ 2ನೇ ತಾರೀಕಿನ ದಿವಸ ಹೆಬ್ಬಳ್ಳಿಯಲ್ಲಿ ಏನು ಮಾಡಿದರು ಅಂದರೆ ತಮ್ಮ ಚರಣ ಸ್ಪರ್ಶವಾಗಿರ್ತಕ್ಕಂಥ ಶಿಲಾಪಾದಕ್ಕೆ ಸ್ಥಾಪನೆ ಮಾಡಿದರು. ಆಮೇಲೆ ಅಂದಿನಿಂದ ಹಿಂದಿನ ತನಕವಾದ ಪೂಜಾ ಪುನಸ್ಕಾರ ಆದರೆ ನಡೀತಿದ್ದು. ಆದರೆ 1924 ಜನವರಿ 26ನೇ ತಾರೀಕಿನ ದಿವಸ ನಾವು ಗೋಂದಾವಲಿಯಿಂದ ಅಲ್ಲಿಗೆ ಬಂದ್ವಿ. ಈಗ 38-39 ವರ್ಷ ಆಗಲಿಕ್ಕೆ ಬಂದು ನಾಳೆ ಜನವರಿ 26ಕ್ಕೆ 39 ವರ್ಷ ಆಗ್ತದೆ. ಅಲ್ಲಿ ಮೊದಲು ಬಂದಾಗ ಒಂದು ಸಣ್ಣ ಗುಡಿ ಮಾತ್ರ ಇತ್ತು, ಆವಾಗಿನಿಂದಲೂ ಉಪಾಸನ ಶುರು ಮಾಡಿದ್ವಿ. ಇವಾಗ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಹಾರಾಜರದು ಕಾರ್ಯ ನಡೀತಾ ಇದೆ. ನೀವು ಎಲ್ಲರೂ ಒಂದು ಸಲ ಬಂದು ನೋಡಿ ಹೋಗ್ರಿ. ನಿಜವಾಗಿ ಏನು ಅಂದರೆ ಅಲ್ಲಿ ಆ ಹೆಬ್ಬಳ್ಳಿಯ ಒಂದು ಸಾನ್ನಿಧ್ಯದಿಂದ ಪ್ರೇರಣೆ ಪಡೆದು ಅರ್ಥಾತ್ ಏನು ಇಡೀ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಕಡೆಗೂ ನಾಮಸ್ಮರಣೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲ ಕಡೆಗೂ ನಾಮದ ಪ್ರಸಾರ ಮಾಡಿ ಮಹಾರಾಜರ ಚರಿತ್ರೆ ಅದ್ಭುತವಾಗಿರ್ತಕ್ಕಂಥದ್ದು. ನೀವು ಸಹಿತ ಮಹಾರಾಜರ ಒಂದು ಚರಿತ್ರೆ ಒಂದ್ಸಲ ಓದ್ರಿ. ಅವ್ರದ್ದು ಇನ್ನೊಂದು ಪುಸ್ತಕದ ಪ್ರವಚನಗಳು ಅಂತ, ಅದರಲ್ಲಿ 365 ಪ್ರವಚನವು. ಅರ್ಥಾತ್ ಏನು ಅಂದ್ರೆ ಡೇಟ್ ವೈಸ್ ಇವತ್ತಿನ ತಾರೀಕಿಂದ ಇವತ್ತು ಓದೋದು ಅನ್ನೋ ಅಂಥ ಒಂದು ಪ್ರವಚನಗಳು ಅವರೇ ಸ್ವತಃ ಮಾಡಿದ ಪ್ರವಚನಗಳನ್ನು ಸಂಗ್ರಹ ಮಾಡಿದ್ದಾರೆ. ಅವರ ಚರಿತ್ರೆ ಅಂತಂದರೆ ಎ ಬ್ಯೂಟಿಫುಲ್ ಸಿಂಥೆಸಿಸ್ ಆಫ್ ಹ್ಯೂಮನ್ ಆ್ಯಂಡ್ ಡಿವೈನ್, ಮಾನವೀಯ ಹಾಗೂ ದೈವೀ ಭಾವಗಳ ಒಂದು ಸುಂದರ ಸಮುಚ್ಚಯ ಅನ್ನುವಂಥ. ಮಹಾರಾಜರ ಜೀವನ ಅಂದರೆ ಪ್ರೇಮಪೂರ್ಣ ಜೀವನ. ಅವರ ಜೀವನದಲ್ಲಿ ಅರ್ಥಾತ್ ಮಹಾರಾಜರು ಹೇಳ್ತಿದ್ರು, ನನ್ನ ಜೀವನದೊಳಗಿಂದ ಪ್ರೇಮ ಅನ್ನೋ 2 ಅಕ್ಷರ ತೆಗೆದುಬಿಟ್ರೆ ನಂದು ಏನು ಜೀವನನೇ ಇಲ್ಲ ಅಂತ. ಅಷ್ಟೊಂದು ಅವ್ರದ್ದು ಮೂರ್ತಿಮಂತ ಪ್ರೇಮ ಆಗಿತ್ತು. ಉದಾಹರಣೆ ಹೇಳಬೇಕು ಅಂದರೆ ಅವ್ರದ್ದು ಎಷ್ಟೊಂದು ಅಂತಃಕರಣ ಪ್ರೇಮಪೂರ್ಣ ಆಗಿತ್ತು ಅಂದರೆ, ಒಂದು ಸಹಜವಾಗಿ ಮಹಾರಾಜರೇನಂದ್ರು ನಾನಿವತ್ತು ನೈಮಿಷಾರಣ್ಯಕ್ಕೆ ಹೋಗ್ತೀನಿ ಅಂತ.
ಅಂದ ಕೂಡಲೇ ಎಲ್ಲರೂ ಬ್ಯಾಡ್ರಿ ಬ್ಯಾಡ್ರಿ ಹೋಗ್ಬೇಡ್ರಿ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಮನೆಗೆ ಟಾಂಗಾದಾಗ ಕೂತು ಹಂತ ಬಿಟ್ಟು ಹಂತ ಬಿಟ್ಟಾಗ ಒಬ್ಬರು ಅವರು ಮಂದಿರ ಒಂದಾವಲಿಯಲ್ಲಿ ರಾಮ ಮಂದಿರವನ್ನು ಕಟ್ಟಿಸಿ ರಾಮನ ಸ್ಥಾಪನೆ ಮಾಡ್ಯಾರ. ಆ ರಾಮದೇವ್ರ ಮುಂದೆ ಯಾರೋ ಒಬ್ಬರು ಒಬ್ಬರು ಜಪ ಮಾಡ್ಕೋತ ನಿಂತಿದ್ರು. ಸಹಜವಾಗಿ ಅವ್ರ ದೃಷ್ಟಿ ರಾಮನ ಮುಖದ ಕಡೆಗೆ ಹೋಯಿತು. ಆವಾಗ ಅವ್ರಿಗೆ ಆಶ್ಚರ್ಯ ಆಯಿತು. ಒಮ್ಮೆಲೆ ಆ ರಾಮನ ಕಣ್ಣಾಗಿಂದ ಒಂದು ಶವನ ದಳ ದಳ ನೀರು ಬರ್ತಾ ಇತ್ತು. ಅವ್ರಿಗೆ ಹಾಬಿದಾಗಿ ಒಮ್ಮೆಲೆ ಓಡ್ಕೋತ ಹೋಗಿ ಮಹಾರಾಜರಿಗೆ ಟಾಂಗಾದಾಗ ಹೊರಟಿದ್ರು, ಮಹಾರಾಜ ನಿಲ್ರಿ ನಿಲ್ರಿ ಅಂತ ಹೇಳಿ ಟಾಂಗಾ ನಿಂದ್ರಿಸಿದ್ರು. ಯಾಕೆ ನಾನು ರಾಮದೇವ್ರ ಕಣ್ಣಾಗಿಂದ ನೀರು ಬರ್ಲಿಕ್ಕೆ ಹತ್ತೇವ ಅಂದ್ಕೊಳ್ಳಿ ಆ ಅಂತ ತಿಳ್ಕೊಂಡು ಅಂದವರೆ ಮಹಾರಾಜರು ತಿರುಗಿ ಬಂದರು. ಟಾಂಗಾ ಹೊಳಿಸ್ಕೊಂಡು ಬಂದರು, ಅರ್ಥಾತ್ ಕೈಕಾಲು ತೊಳ್ಕೊಂಡು ಮಡಿ ಕೌಪಿನ ಧಾರಣೆ ಮಾಡಿ ಆ ಕಣ್ಣಾಗಿ ನೀರು ಸಾವಕಾಶ ಹೊರಿಸೋತ್ರ ಹೇಳಿದ್ರು, ರಾಮ ನಾನು ಹೋಗಬಾರ್ದು ಅನ್ನೋದನ್ನ ಇಚ್ಛೆ ಆಯಿತು, ನಾನದೇ ಹೋಗಿ ಏನು ಮಾಡಲಿ. ಅರ್ಥಾತ್ ಏನು ಅಂದರೆ ಹೋಗೋದು ಬಿಟ್ಟರು. ಅದೇ ರೀತಿಯಾಗಿ ಮಹಾರಾಜರು ಒಂದು ಪ್ಲೇಗ್ ಆಗಿತ್ತು, ಆವಾಗೂ ಸಹಿತ ರಾಮದೇವ್ರ ಕಣ್ಣಾಗ ನೀರು ಬಂದು ಅವಾಗ ಮತ್ತೆ ರಾಮದೇವ್ರ ಕಣ್ಣೀರು ಹೊರಿಸೋತ್ರ ಮಹಾರಾಜ ಹೇಳಿದ್ರು, ರಾಮ ನನಗೆ ಆರಾಮ ಆಗ್ತದೆ ನೀ ಅಳಬೇಡ ಅಂತ. ದೇಹ ಬಿಡೋಕ್ಕಿಂತಲೂ 4 ದಿವಸ ಮುಂಚೆ ಮತ್ತೆ ಕಣ್ಣಾಗ ನೀರು ಬಂದಿತ್ತು, ಆವಾಗೂ ಸಹಿತ ಮಹಾರಾಜರು ವರ್ಷೋತ್ತ ಹೇಳಿದ್ರು, ರಾಮ ನಿನ್ನ ಇಚ್ಛೆ ಇದ್ದಂಗಪ್ಪ, ನಿನ್ನ ಇಚ್ಛಾ ಅಂತ ನಾನು ಹೊರಟಿದ್ದೀನಿ ಸಮಾಧಾನ ಮಾಡಿಕೊ ಅಂತೇಳಿ. ಇಷ್ಟೊಂದು ಭಗವಂತನ ಪ್ರೇಮ ಮಾಡಿದರು, ತಮ್ಮ ಕಡೆಗೆ ಬಂದವನು ಪ್ರೇಮ ಮಾಡಿದರು. ಮೊದಲನೇ ಹೆಂಡತಿ ಅರ್ಥಾತ್ ಏನು ಅಂತಂದ್ರೆ ಅವರು ಮೊದಲೇ ಹೆಂಡತಿನ ಕರ್ಕೊಂಡು ತುಕಾಮಾಯಿಗಳ ಕಡೆಗೆ ಹೋದಾಗ ತುಕಾಮಾಯಿಗಳು ಅಂದ್ರೆ ಅವ್ರ ಗುರುಗಳು 2-3 ದಿವಸ ಇಟ್ಕೊಂಡ್ರು. ಆಮೇಲೆ ಅಲ್ಲಿಂದ ಹೊರಟಾಗ ಮಹಾರಾಜರ ಹೆಂಡತಿಗೆ ತುಕಾಮಾಯಿಗಳು ಏನಂದರು ಅಂದರೆ, ಮಗು ನಿನ್ನ ಮನಸ್ಸಿನ ಏನಾದರೂ ಇಚ್ಛಾ ಇದ್ರೆ ಹೇಳು ಪೂರ್ಣ ಮಾಡ್ತೀರಿ. ಆವಾಗ ಅವ್ರಂದ್ರು ಮತ್ತೇನೂ ಇಚ್ಛಾ ಇಲ್ಲ, ಇವರಂಥ ಗಂಡಸು ಮಗ ಆಗಬೇಕು. ಆವಾಗ ಇಬ್ಬರು ಗುರು ಶಿಷ್ಯರಿಬ್ಬರು ಫಳನ್ನಾಕರು. ಆವಾಗ ಅವ್ರು ಹೇಳಿದರು ತಥಾಸ್ತು ಅಂತಂದು. ಆಗ ನಿಮಗೆ ಆಗ್ತಾನೆ ಏನು ಚಿಂತೆ ಮಾಡಬೇಡ, ಇಬ್ಬರು ಹೊರಗೆ ಬಂದ್ಕೊಳ್ಳಿ ಮಹಾರಾಜರು ಬೈದರು. ಏನು ಹುಚ್ಚಿದ್ದೀನಿ ನೀನು ಅಂದರು, ಸತ್ಪುರುಷರು ನಾವು ಕೇಳಿದ್ದನ್ನು ಕೊಡ್ತಾರೇನೋ ನಿಜ, ಆದರೆ ಅದರೊಳಗಿನ ಅಶಾಶ್ವತತನ ಅನ್ನೋ ಧರ್ಮವನ್ನು ತೆಗೆದು ನಮಗೆ ತೋಳಿಗೆ ಬರೋಂಗಿಲ್ಲ. ಯಾವುದೇ ವಸ್ತು ಸತ್ಪುರುಷರಾಗಲಿ ಯಾರು ಭಗವಂತ ಆಗಲಿ ಕೊಟ್ಟರು ಸಹಿತ ಅದು ಅಶಾಶ್ವತನೇ. ಅದು ಇವತ್ತೆಲ್ಲ ನಾಳೆ ನಾಶ ಆಗುವಂಥದ್ದೇ. ನಿನ್ನ ಗಂಡಸ ಮಗ ಆಗ್ತಾನೇನೋ ನಿಜ, ಆದರೆ ಅತ್ಯಂತ ಅಲ್ಪಾಯು ಆಗ್ತದೆ ಅಂದ್ಕೊಳ್ಳಿ. ಅವ್ರಿಗೂ ದುಃಖ ಆಯ್ತು. ಆಮೇಲೆ ಅವನು ನಾಶಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಅಲ್ಲಿ ಯೋಗಾಭ್ಯಾಸ ಮಾಡಿಸಿ ಮನೆಗೆ ಕರ್ಕೊಂಡು ಬಂದರು. ಆಮೇಲೆ ಮುಂದೆ 1 ವರ್ಷಕ್ಕೆ ಅವರಿಗೆ ಒಂದು ಗಂಡು ಮಗು ಆಯಿತು. ಮಹಾರಾಜರವ್ರ ಹೆಸರು ಇಡ್ಕೊಳ್ಳೇ ಇಲ್ಲ ಆ ಮಗುವಿಗೆ. ಮುಂದೊಂದು 6 ತಿಂಗಳು ಆಗೋದ್ರಾಗ ಮಗು ತೀರ್ಕೊಂಡು, ಮುಂದೊಂದು 5-6 ತಿಂಗಳಿಗೆ ಅವ್ರು ಹೆಣ್ಣು ತೀರ್ಕೊಂಡು, ಆಮೇಲೆ 1-2 ವರ್ಷ ಆದ ಬಳಿಕ ಅವ್ರ ತಾಯಿ ಅಂದರು, ಗಣು ಗಣಪತಿ ಅಂತ ಹೆಸರು ಗಣು, ಇನ್ನೂ ಏನಂತ ನಿನಗೆ ವಯಸ್ಸಾಗಿಲ್ಲ ಮದುವೆ ಮಾಡಿಕೋ. ಆವಾಗ ಅವ್ರೊಂದು ಆಯ್ತು ಮಾಡ್ಕೋತೀನಿ, ಆದರೆ ಹುಡುಗಿನ ನಾನು ನೋಡ್ಕೊಂಡು ಬರಾಮ. ಆಯ್ತು ಬಾ ನೀನ ನೋಡ್ಕೊಂಬಾ ಅಂದರು. ನೋಡ್ಕೊಂಬಾ ಅಂದ್ಕೊಳ್ಳೆ ಸರಳ ಒಬ್ಬರು ಮನೆಗೆ ಒಂದು ಊರಿಗೆ ಹೋದ್ರು ಆಶ್ಪಾಡಿ ಅಂತ ಅವ್ರ ಮನೆ ಆ ಊರಾಗ ದೇಶಪಾಂಡೆ ಅಂತಿದ್ರು. ಅವ್ರ ಮನೆಗೆ ಹೋದರು, ಮನೆಗೆ ಹೋಗಿ ಕೇಳಿದರು ನಿಮ್ಮದಾಗ ಮದುವೆ ಆಗುವ ಹೆಣ್ಮಕ್ಳು ಎಷ್ಟು ಮಂದಿ ಇದ್ದಾರೆ? ಅವರಂದ್ರು 4 ಮಂದಿ ಇದ್ದಾರೆ. ಆಮೇಲೆ ಆಯಿತು ತೋರಿಸ್ರಿ ಅಂತಂದು ಕೂಡಲೇ 3 ಮಂದಿನ ಕರ್ತಂದು ತೋರಿಸಿದ್ರು. ಮತ್ತು ಇನ್ನೊಬ್ಬಂದು ಯಾಕೆ ತೋರಿಸ್ಲಿಲ್ಲ? ಆಕೆ ಜನ್ಮಾಂಧಳಿದ್ದಾಳೆ, ಹುಟ್ಟ ಕುರುಳಿದ್ದಾಳೆ ಅಂತ ಆಕೆನೂ ಕರ್ತಂದು ತೋರಿಸ್ರಿ. ತೋರಿಸಿದ ಕೂಡಲೇ ಅವ್ರು ಮಹಾರಾಜರು ಹೇಳಿದರು, ಮದುವೆ ನಾನು ಆಗಾಮಿದ್ದೀನಿ, ಈ ಹುಡುಗಿ ನಮಗೆ ಒಪ್ಪಿಗೆದ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಆಶ್ಚರ್ಯ ಆಯಿತು, ಕುರುಳಿನ ಮಾಡ್ಕೊಳ್ಳಿಕ್ಕೆ ಒಪ್ಪಿದ್ರು. ಆಮೇಲೆ ಮನೆಗೆ ಬಂದರು, ತಮ್ಮ ತಾಯಿಗೆ ಹೇಳಿದ್ರವ್ವ ಅಮ್ಮ ನಾನು ಹುಡುಗಿನ ನೋಡಿ ಬಂದೀನಿ, ಆದರೆ ಮದುವೆನೂ ಸಹಿತ ನಾವು ಒಬ್ಬನ ಹೋಗಿ ಮಾಡ್ಕೊಂಡು ಬರ್ತೀನಿ. ಅರ್ಥಾತ್ ನೋಡ್ರಿ ಹೆಂಗೆ ಅದು ಸಮಾಜದೊಳಗೆ ಇವೆಲ್ಲ ರೆವಲ್ಯೂಷನ್ ಇದ್ದ ಕ್ರಾಂತಿ ಬೇರೆ. ನಾವು ಇವತ್ತು ಎಷ್ಟು ಆಡಂಬರ ಮಾಡ್ತೀವಿ, ಎಷ್ಟು ಇದ್ರು ಮಾಡ್ತೀವಿ, ಎಷ್ಟು ಖರ್ಚು ಮಾಡ್ತೀವಿ. ಅರ್ಥಾತ್ ಏನು ಒಬ್ಬರ ಹೋಗಿ ಮದುವೆ ಮಾಡಿಕೊಂಡು ಬಂದರು. ಮಾಡಿಕೊಂಡು ಬಂದ ಕೂಡಲೇ ತಮ್ಮ ಹೆಂಡತಿಗೆ ಹೇಳಿದರು ನಿನ್ನ ಅತ್ತಿಗೆ ನಮಸ್ಕಾರ ಮಾಡು ಅಂತ ಹೇಳಿ ಕೂಡಲೇ ಅವ್ರು ಹಿಂಗೆ ಹಿಂಗೆ ಮಾಡಲಿಕ್ಕೆ. ಆವಾಗ ಮಹಾರಾಜರ ತಾಯಿ ನೋಡಿ ಕಣ್ಣು ಕಾಣಿಸೋದಿಲ್ಲೇನು ಅಂತ ಕೇಳಿದ್ರು. ಕೇಳಿ ಕೂಡಲೇ ಅವ್ರು ಹೇಳಿದ್ರು ಹುಟ್ಟ ಕುರುಳಿದ್ದಾಳೆ ಅಂತ ಹಣೆ ಹಣಿ ಪಡ್ಕೊಂಡ್ರು. ಅರ್ಥಾತ್ ಯಾವಾಗ ಏನು ಮಾಡ್ತೀವಿ ಗೊತ್ತಿಲ್ಲಪ್ಪ ಅಂತ. ಆಮೇಲೆ ಮತ್ತೆ ಇರ್ಕೋದು ಪಡುವ ಅಂತ ತಿಳ್ಕೊಂಡು ಹೇಳಿದರು. ಆ ಕುರುಳಿನ ಮದುವೆ ಮಾಡಿಕೊಂಡ್ರು. ಅರ್ಥಾತ್ ಏನು ಅಂದ್ರೆ ಅವ್ರ ಮಕ್ಕಳಿನೂ 2 ಮಕ್ಕಳು ಆದವು, ಅವರು ತೀರ್ಕೊಂಡ್ರು. ಈ ರೀತಿಯಾಗಿ ಮಹಾರಾಜರು ಏನು ಅಂದರೆ 2 ಮದುವೆ ಮಾಡಿಕೊಂಡ್ರು. ಆಮೇಲೆ ಮಹಾರಾಜರು ಇದೇ ರೀತಿ ಲೋಕ ಸಂಗ್ರಹ ನಡೆದಿತ್ತು. ಆವಾಗ ಮಹಾರಾಜರಿಗೆ ಮಹಾರಾಜರ ತಾಯಿಗೆ 65 ವರ್ಷ ಆಗಿದ್ದರು. ಒಂದು ದಿವಸ ರಾತ್ರಿ 10 ಗಂಟೆಗೆ ಮಹಾರಾಜರ ತಾಯಿ ಕಾಲು ಒತ್ತಿಕೋತ ಕೂತಿದ್ದರು. ಅವ್ರು ಸಹಜವಾಗಿ ಅವ್ರ ತಾಯಿನ ಕೇಳಿದ್ರು, ಅಮ್ಮ
ನಿನ್ನ ಮನಸ್ಸಿನ ಏನಾದರೂ ಇಚ್ಛಾ ಇದ್ದರೆ ಹೇಳ ಪೂರ್ಣ ಮಾಡ್ತೀನಿ. ಆವಾಗ ಅವ್ರು ಏನಂದರು ಗಣು ಅಂತ, ಮತ್ತೊಂದು ಏನು ಇಚ್ಛಾ ಇಲ್ಲಪ್ಪ, ಮುಖ್ಯವಾಗಿ ಏನು ಅಂದ್ರೆ ಒಂದ್ಸಲ ಕಾಶಿಗೆ ಹೋಗಬೇಕು, ಗಂಗಾ ಸ್ನಾನ ಮಾಡಬೇಕು, ವಿಶ್ವನಾಥನ ದರ್ಶನ ಮಾಡಬೇಕು ಅಂತ ಇಚ್ಛೆ ಅದು. ಆಗ ನಾಳೆ ತಯಾರಿ ಮಾಡೋಣ ಅಂತ ಮತ್ತು ಅನೇಕರಿಗೆ ಪತ್ರ ಬಂದರು ಕರೆಸಿಕೊಂಡು ಅರ್ಥಾತ್ ಮತ್ತು ಒಂದು ದಿವಸ ಏನು ಅಂದರು ಹೊರಟರು. ಇಪ್ಪತ್ತೈದು ಎತ್ತಿನ ಚಕ್ಕಡಿಗಳನ್ನು ಹೂಡಿದರು. ಯಾಕಂದರೆ ಅಲ್ಲಿಂದ ಕೋರೆಗಾವ ಚಕ್ಕಡೆ ಹೋಗಬೇಕಾಗ್ತಿತ್ತು, ಬಸ್ ಇದ್ದಿದ್ದಿಲ್ಲ. ಎಲ್ಲ ಹುಡ್ಕೊಂಡು ತಮ್ಮ ತಾಯಿನೂ ಕರ್ಕೊಂಬಂದು ಗಾದಿ ಹಾಸಿ ಚಕ್ಕಡಿಯಲ್ಲಿ ಕೂಡಿಸಿದ್ರು. ಕೂಡಿಸಿದ ಕೂಡಲೇ ತಾವು ಬಂದು ಪಕ್ಕದಾಗ ಕೂತರು. ಆವಾಗ ಅವ್ರ ಅಮ್ಮ ಏನಂದರು, ಗಣು ತುಂಬಿದ ಮನೀಪ, ದೂರದ ಪ್ರವಾಸ ಎಂದು ಬರ್ತೀವಿ ಯಾರಿಗೆ ಗೊತ್ತು, ಆದ್ರೆ ಮನೆ ಕಡೆಗೆ ಏನಾದರೂ ಒಂದು ವ್ಯವಸ್ಥೆ ಮಾಡು ಅಂದ ಕೂಡಲೇ ಅವ್ರು ಏನಿದ್ರು, ಹೌದು ಬಾ ಖರೆ ಅದ, ನೀನು ಮುದಿಕೆಯಾಗಿದ್ದಿ, ನಿನಗೆ ಮನೆ ಕಡೆ ಯಾಕೆ ಲಕ್ಷ ಇರಬೇಕು ಅಂತ ಕೆಳಗೆ ಇಳಿದು ಬಡ ಬಡ ತಮ್ಮ ಪುರೋಹಿತನ ಕಾಲ ಸಂಕಲ್ಪ ಹೇಳಿದೆ. ಅವ್ರ ಸಂಕಲ್ಪ ಹೇಳಿದ ಕೂಡಲೇ ಇವರು ಹೇಳಿದರು, ನಾ ನನ್ನ ಮನೆಯನ್ನು ಮನೆಯಲ್ಲಿರ್ತಕ್ಕಂಥ ಸರ್ವಸ್ವವನ್ನು ಇವತ್ತು ದಾನ ಮಾಡಿ ಇಲ್ಲಿಂತ ಅವರಿಗೆ ಅಂತ ನೀರು ಬಿಟ್ಟುಬಿಟ್ಟು ಬಾಗಲ ತೆಗೆದು ಹೇಳಿದರು. ಯಾರು ಬೇಕು ಅವ್ರು ಏನು ಬೇಕಂತ ತೊಗೊಂಡು ಹೋಗಿದ್ರು. ನಾವು ನಿಂತಿದ್ದು ನೋಡಿ ನಮ್ಮಂಥವ್ರು ಬಡ 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 ಮನೆಯಾಗಿನ ಸಾಮಾನು ಎಲ್ಲ ಸ್ವಚ್ಛ ಮಾಡಿಬಿಟ್ಟು ಮನೆ ಖಾಲಿ ಆಯ್ತು. ಆವಾಗ ಅವ್ರೋಗಿ ಹಾಬರಿಯಾಗಿ ಏನು ಗಣು ಅಲ್ಲಿ ಒಂದು ತಿಳ್ಕೊಂಡು ಏನು ಯಾವಾಗ ಏನು ಮಾಡ್ತೀವಿ ಹೇಳಲಿಕ್ಕೆ ಬರೋಂಗಿಲ್ಲ, ಇರ್ಕೋವಲ್ಲಿ ತಗೋ ಅವೆಲ್ಲ ಏನು ಮಾಡೋದು, ನೀನು ಅರ್ಥ ಮುದುಕಿ ಆಗಿದ್ದಿ, ನಿನಗೆ ಇತ್ತಲಾಗ ಯಾಕೆ ಲಕ್ಷ ಇರಬೇಕು, ಇನ್ನು ನಿಶ್ಚಿಂತೆಯಿಂದ ಹೋಗೋಣ ನಡಿ ಅಂತಂದು ಅರ್ಥಾತ್ ಮಹಾರಾಜ ಹೇಳ್ತಿದ್ರು. ಮನುಷ್ಯ ಉದಾರ ಆಗದ ಹೊರತು ಪರಮಾರ್ಥ ಇಲ್ಲ. ಪಂತ ಧಾರೇಶ್ವರ ಸಂತ ಹೋಗಕ್ಕೆ ನಾಯಿ, ಮನುಷ್ಯ ಉದಾರ ಆಗದ ಹೊರತು ಪರಮಾರ್ಥ ಇಲ್ಲ. ಪರಮಾರ್ಥ ಸಾಧಿಸಬೇಕು ಅಂದ್ರೆ ಮನುಷ್ಯ ಉದಾರ, ಇದು ಔದಾರ್ಯದ ಪರಾಕಾಷ್ಠ. ಮುಂದೆ ಅಲ್ಲಿಂದ ಕಾಶಿ ಕರ್ಕೊಂಡು ಹೋದರು. ಕಾಶಿ ಒಳಗೆ ಗಂಗಾ ಸ್ನಾನ, ವಿಶ್ವನಾಥನ ದರ್ಶನ ಅದೆಲ್ಲ ಆಯಿತು. ಎರಡು ತಿಂಗಳಿದ್ದರು. ಅಲ್ಲಿಂದ ಅಯೋಧ್ಯೆಗೆ ಕರ್ಕೊಂಡ್ರು. ಅಯೋಧ್ಯದಲ್ಲಿ ಒಂದು ತಿಂಗಳು ಒಪ್ಪಂದಿದ್ರು. ಆಮೇಲೆ ಮತ್ತೊಂದು ದಿವಸ ಕೇಳಿದ್ರು, ಅಮ್ಮ ನೀನು ಮತ್ತಿನ್ನೇನಾದರೂ ಇಚ್ಛಾ ಇದ್ರೆ ಹೇಳು. ಏನು ಇಚ್ಛಾ ಇಲ್ಲಪ್ಪ, ಇಲ್ಲಿ ಹಂಗಾದ್ರೂ ರಾಮನ ಇದ್ರೊಳಗೆ ಬಂದಿದ್ದು ರಾಜ್ಯದಾಗ ಬಂದೀವಿ, ಮತ್ತು ಇಲ್ಲೇ ರಾಮ ರಾಮ ಅನ್ಕೋತ ದೇವರು ಇಚ್ಛಾ ಅದು ಆಗಲಿವ ನಾಳೆ ತಯಾರಿ ಮಾಡೋಣ ಅಂತ. ಮರದೂಸನ ಶರೀರ ನದಿಯಲ್ಲಿ ಸ್ನಾನ ಮಾಡಿಸ್ಕೊಂಡ್ಬಂದು ಒಂದು ಘಾಟ್ ಮೇಲೆ ಗಾದಿ ಹಾಸಿ ಅವ್ರ ಅಮ್ಮನ ಕೂಡಿಸಿದ್ರು. ಅವ್ರ ಅಮ್ಮಗೆ ಹೇಳಿದರು, ಏನು ಅಂದ್ರೆ ಅಮ್ಮ ಈ ಗಾದಿ ಕೆಳಗೆ ಒಂದಿಷ್ಟು ದುಡ್ಡು ಇಟ್ಟೀನಿ, ಇಲ್ಲಿ ಸ್ನಾನ ಮಾಡಿ ಹೋಗೋವ್ರಿಗೆಲ್ಲ ನಿನ್ನ ಕೈ ಹಾಕು, ನಿನ್ನ ಕೈ ಎಷ್ಟು ಬರ್ತಾ ಅಷ್ಟು ದುಡ್ಡು ದಾನ ಮಾಡು. ಆಯಿತು ಅಂತ ತಿಳ್ಕೊಂಡು ಮುಂಜಾನೆ 10 ಗಂಟೆಯಿಂದ ಅವ್ರ ಅರ್ಥಾತ್ ಗಾದಿ ಕೆಳಗೆ ಕೈ ಹಾಕೋದು ಎಷ್ಟು ದುಡ್ಡು ಬರ್ತಾ ಅಷ್ಟು ಕೊಡೋದು, ಗಾದಿ ಕೆಳಗೆ ಕೈ ಹಾಕೋದು ಎಷ್ಟು ದುಡ್ಡು ಬರ್ತಾ ಅಷ್ಟು ದುಡ್ಡು ಕೊಡೋದು. ಸಾಯಂಕಾಲ 4 ಗಂಟೆ ಆಯಿತು, ಹಂಗೆ ದುಡ್ಡು ಬರ್ತಾನೆ ಇದ್ದು. ಆವಾಗ ಒಮ್ಮೆಲೆ ಗಾಬರಿ ಆದರು, ಅಲ್ಲೋ ಗಣು ಇದ್ರ ಕೆಳಗೆ ಇನ್ನೂ ಎಷ್ಟು ದುಡ್ಡು ಇಟ್ಟಿ. ಆವಾಗ ಮಹಾರಾಜ ಹೇಳಿದ್ರು, ಅಮ್ಮ ಯಾಕೆ ಚಿಂತೆ ಮಾಡ್ತಿ, ಗಾದಿ ಕೆಳಗೆ ದುಡ್ಡಿನ ಬಳಿ ನದಿ ಹರಿಲಿಕ್ಕೆ ಹತ್ತದ ಅಂತೆ, ಈಗ ದುಡ್ಡಿನ ಗಂಗಾ ಹರಿಲಿಕ್ಕೆ ಹತ್ತಾಳ ಅಂತ ಅಂದ್ಕೊಳ್ಳಿ. ಆವಾಗ ಅವ್ರ ತಾಯಿ ಹೇಳಿದ್ರು, ನೋಡ್ರಿ ಸತ್ಪುರುಷರ ತಾಯಿ ಆದ್ರೂ ಸಹಿತ ಅವ್ರನ್ನ ತಿಳ್ಕೊಳ್ಳೋದು ಎಷ್ಟು ಕಠಿಣ ಅದ. ಆವಾಗ ಅವ್ರ ಅಮ್ಮಂದರು, ಅಲ್ಲೋ ಗಣು ಈ ವಿದ್ಯಾ ನಿನಗೆ ಗೊತ್ತದ ಅಂತ ಮುಂಚೆ ಯಾಕೆ ಹೇಳಿಲ್ಲ. ಆವಾಗ ಅವ್ರು ಮಹಾರಾಜ ಹೇಳಿದರು, ಅಮ್ಮ ಇದನ್ನು ನಮ್ಮ ಸಲುವಾಗಿ ಉಪಯೋಗ ಮಾಡ್ಕೊಳ್ಳೋದು ಇರುವುದಿಲ್ಲ, ಇದೆಲ್ಲ ಅರ್ಥಾತ್ ಏನು ಅಂದರೆ ಜನ ಭಕ್ತರ ಸಲುವಾಗಿ ಮಾಡೋದಿರ್ತದೆ ಅಂತ ಇದ್ರು. ಮರದೂಸ ಅವ್ರ ತಾಯಿ ಅಲ್ಲೇ ತೀರ್ಕೊಂಡ್ರು, ಅವ್ರದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದರು. ಈ ರೀತಿಯಾಗಿ ಮಹಾರಾಜರು ಅನೇಕ ಶಿಷ್ಯರವರಿಗೆ, ಮಹಾನ್ ಮಹಾನ್ ಪಂಡಿತರು ಅವರು ಶಿಷ್ಯರಾಗಿದ್ದರು, ಲೋಕಮಾನ್ ತಿಳಕರಂಥವರು, ಮದನ್ ಮೋಹನ್ ಮಾಲವೀಯರಂಥವ್ರು ಅವ್ರ ಮುಂದೆ ಕೈ ಮುಕ್ಕೊಂಡು ನಿಂತಿರ್ತಿದ್ರು. ಅದೇ ರೀತಿಯಾಗಿ ಇನ್ನೂ ಅನೇಕ ಶಿಷ್ಯರಾಗಿ ಹೋದರು. ನಮ್ಮ ಕಳಕಳಿ ಏನದ ಅಂದ್ರೆ ಮಹಾರಾಜರು ಅಂದ್ರೆ ಮೂರ್ತಿಮಂತ ನಾಮ ಇದ್ದಂಗ. ಅವ್ರ ಶಿಷ್ಯರಾಗಿರ್ತಕ್ಕಂಥ ಬ್ರಹ್ಮಾನಂದ ಮಹಾರಾಜರು ಒಂದು ಅಭಂಗದೊಳಗೆ ಬಂದಾಗ ಬರ್ತಾರೆ ಏನು ಅಂದ್ರೆ, ಬಾಜೆ ಸದ್ಗುರು ರಾವ ರಾಮಜಿ ಕೇವಲ, ನನ್ನ ಸದ್ಗುರುಗಳಂದ್ರೆ ಸಾಕ್ಷಾತ್ ರಾಮ. ಮಾಜೆ ಸದ್ಗುರು ರಾವ ಮಾರುತಿ ಅವತಾರ, ನನ್ನ ಸದ್ಗುರುಗಳಂದ್ರೆ ಮಾರುತಿ ಅವತಾರ. ಮಾಜೆ ಸದ್ಗುರು ರಾವ ಬ್ರಹ್ಮಜಿ ಸಾಕಾರ, ನಮ್ಮ ಸದ್ಗುರುಗಳಂದ್ರೆ ಸಾಕಾರ ಸಾಕ್ಷಾತ್ ಬ್ರಹ್ಮ ಇದ್ದಂಗ ಅಂತ ತಿಳ್ಕೊಂಡು ತಮ್ಮ ಅಭಂಗದಲ್ಲಿ ಹೆಂಗೆ ಬರ್ತಾರೋ ಅಂಥ ಒಬ್ಬ ಇಂಥ ದಿವ್ಯವಾಗಿರ್ತಕ್ಕಂಥ ಒಂದು ಸದ್ಗುರು ಸತ್ಪುರುಷರ ಒಂದು ಚರಿತ್ರೆಯನ್ನು ನೀವು ಓದಲಿ. ಅದರಿಂದ ಏನಾಗ್ತದಂದ್ರೆ ನಿಶ್ಚಿತವಾಗಿಯೂ ಏನಾಗ್ತದೆ, ಮನಸ್ಸಿಗೆ ಸಮಾಧಾನ ಆಗ್ತದೆ. ದಿನಾ ಒಂದು ಪ್ರವಚನ ಓದಲಿ, ಅದರಿಂದ ಸಮಾಧಾನ ಆಗ್ತದೆ. ನಾಮದ ಬಗ್ಗೆ ಇನ್ನೂ ಬಹಳಷ್ಟು ವಿಚಾರಗಳನ್ನು ನಾವು ಅದರಾಗಿಂದ ನೋಡ್ಲಿಕ್ಕೆ ಬರ್ತದೆ, ಕೇಳಲಿಕ್ಕೆ ಬರ್ತದೆ. ಆದ್ದರಿಂದ ಅರ್ಥಾತ್ ಏನು ಅಂದರೆ, ಮುಖ್ಯವಾಗಿ ನಮಗೆ ನಿಜವಾಗಿಯೂ ಭಾಳ ಅಂದರೆ ಭಾಳ ಮನಸ್ಸಿಗೆ ಸಂತೋಷ ಆಗ್ತದೆ ಏನು ಅಂದರೆ, ನೀವೆಲ್ಲರೂ ಇಷ್ಟೊಂದು ಆಸಕ್ತಿಯಿಂದ ಅಭಿರುಚಿಯಿಂದ
ಮಹಾರಾಜರ ಒಂದು ದಿವ್ಯವಾಗಿರ್ತಕ್ಕಂಥ ವಿಚಾರಗಳನ್ನು, ನಾಮದ ಬಗ್ಗೆ ಇರೋ ವಿಚಾರಗಳನ್ನು ಭಗವಂತ ನಾಮಸ್ಮರಣೆ ಮಾಡುವುದಕ್ಕೆ ಯಾವುದೂ ನಿರ್ಬಂಧ ಇಲ್ಲ. ಅರ್ಥಾತ್ ಯಾವುದೂ ಜಾತಿ ಪಾತಿ ಧರ್ಮ ಪಂಥ ಕುಲ ಗೋತ್ರ ಎದರದೂ ಸಂಬಂಧ ಇಲ್ಲ. ಚಹುವರ್ಣ ನಾಮಾಧಿಕಾರ, ನಾಲ್ಕು ವರ್ಣದವರಿಗೆ ನಾಮನಾಮ ಮಾಡ್ತಕ್ಕಂಥ ಅಧಿಕಾರದ ಹೆಣ್ಮಕ್ಕಳಾಗಲಿ ಗಂಡಸರಾಗಲಿ, ಅದೇ ರೀತಿ ಹೆಣ್ಮಕ್ಕಳು ಯಾವುದೇ ಒಂದು ಸಂದರ್ಭದಲ್ಲಿ ಆಗಲಿ ಮುಟ್ಟು ಮರಿಗೆ ಇತ್ಯಾದಿ ಸಂದರ್ಭಗಳಲ್ಲಿಯೂ ಸಹಿತ ನಾಮಸ್ಮರಣೆ ಮಾಡ್ಬೋದು. ಅದಕ್ಕೆ ಮಡಿ ಮೈಲಿಗೆ ಇತ್ಯಾದಿ ಯಾವುದು ಬಂಧನ ಇಲ್ಲ. ಮತ್ತು ಇಷ್ಟ ಆಗಿ ಏನು ಅಂದ್ರೆ ಮುಂಜಾನೆ ಅಂತ ಸ್ನಾನ ಮಾಡೇ ಮಾಡ್ಬೇಕಂತಿಲ್ಲ, ದೇವ್ರ ಮುಂದೆ ಕೂತೇ ಮಾಡ್ಬೇಕಂತೇನಿಲ್ಲ. ಯಾವ ರೀತಿಯ ಶ್ವಾಸೋಚ್ಛ್ವಾಸ ನಮ್ದು 24 ತಾಸು ಹೆಂಗೆ ನಡೆದಿರ್ತದನೋ ಹಂಗೆ ಭಗವಂತನ ನಾಮಸ್ಮರಣೆ ನಮ್ಮ ಬಾಯಲ್ಲಿ ನಡಿಬೇಕು ಅನ್ನೋದನ್ನೇ ಮುಖ್ಯವಾಗಿ ಇಟ್ಟುಕೊಂಡು ನಾವು ನಾಮಸ್ಮರಣೆ ಮಾಡ್ಕೋತ ಹೋದ್ವಿ ಅಂದ್ರೆ ಈಗ ನಾವು ರಾಮನಾಮದ ಬಗ್ಗೆ ಅಷ್ಟೇ ಹೇಳಿದ್ರು ಸಹಿತ ನಮ್ಗೆ ಅದು ಅನುಭವಕ್ಕೆ ಬರುವುದಿಲ್ಲ. ಯಾವ ರೀತಿಯಾಗಿ ನಾವು ಈ ಆಯುರ್ವೇದದ ಮಾತ್ರೆ ಇರ್ತಾವೆ ಅದ್ರ ಬಗ್ಗೆ ಒಂದು ತಾಸು ನಾವು ಭಾಷಣ ಮಾಡಿದರೂ ಸಹಿತ ಅದ್ರದ್ದು ನಮಗೆ ಗೊತ್ತಾಗೋದಿಲ್ಲ. ಆದ್ರೆ ನಾವು ಮಾತ್ರೆ ತೊಗೊಂಡ್ರೆ ನಮ್ಗೆ ಅದ್ರದ್ದು ಏನು ಪರಿಣಾಮ ಅದ ಅನ್ನೋದು ಹೆಂಗೆ ಗೊತ್ತಾಗ್ತದನೋ ಹಾಗೆ ನಾವು ನಾಮಸ್ಮರಣೆ ಮಾಡ್ಕೋತ ಹೋದ್ವಿ ಅಂದರೆ ನಮ್ಗೆ ಆ ರಾಮನಾಮದ ಮಹತ್ವ ಎಷ್ಟದ ಅನ್ನೋ ಕಲ್ಪನೆ ಬರ್ತದೆ. ನಿಜವಾಗಿ ನಾವು ಭಾಳ ಸಂತೋಷ ಆಯಿತು. ನಾವು ಬೇಲೂರಿಗೆ ಭಾಳ ವರ್ಷದ ಹಿಂದೆ ಬಂದಿದ್ವಿ, ಅದಾದ ಮೇಲೆ ಮತ್ತೆ ನಮಗೆ ಬರ್ಲಿಕ್ಕೆ ಶಕ್ತಿ ಆಗಿದ್ದಿಲ್ಲ. ಆದರೆ ಇವಾಗ ನಮ್ಗೆ ಎಷ್ಟು ಸಂತೋಷ ಆಯಿತು ಅಂದರೆ ಆ ಚನ್ನಕೇಶವನ ಸಾನ್ನಿಧ್ಯದಲ್ಲಿ ನಾವು ಬಂದಂಗೆ ಆಯಿತು, ಆ ಚನ್ನಕೇಶವನ ದರ್ಶನ ಆಯಿತು. ಅದೇ ರೀತಿಯಾಗಿ ನಿಮ್ಮೆಲ್ಲರದು ಇಷ್ಟೊಂದು ಅರ್ಥಾತ್ ರಾಮನಾಮದ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಪ್ರೇಮ ಅಭಿರುಚಿ ನೋಡಿ ನಮಗೆ ಸಂತೋಷ ಆಯಿತು. ನೀವು ಎಲ್ಲರೂ ಒಂದ್ಸಲ ಹೆಬ್ಬಳ್ಳಿಗೆ ಬಂದ್ರಿ, ನಿಮ್ಗೆ ಅನುಕೂಲ ಆದಾಗ ಅದೇ ರೀತಿಯಾಗಿ ಅಲ್ಲಿ ಯಾವಾಗಲೂ ನಾಮಸ್ಮರಣೆ ನಡೀತಾ ಇರ್ತದೆ ನಿರಂತರವಾಗಿ. ಅದೇ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರಪಂಚದಲ್ಲಿ ಯಾವಾಗಲೂ ನಾಮಸ್ಮರಣೆ ನಡೀತಾ ಇತ್ತು ಅಂದರೆ ಮನಸ್ಸಿಗೆ ಒಂದು ಶಾಂತಿ ಸಮಾಧಾನ ಸಿಗುತ್ತದೆ. ಈ ಹೊರಗಿನ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ಸಮಾಧಾನವನ್ನು ಕೊಡುವಂಥದ್ದಲ್ಲ. ಆದ್ದರಿಂದ ಕೇವಲ ನಾಮಸ್ಮರಣೆ ಮಾತ್ರ ನಮ್ಮ ಜೀವನದಲ್ಲಿ ನಮಗೆ ಸಮಾಧಾನ ಕೊಡುವಂಥದ್ದು. ಆದ್ದರಿಂದ ಅದನ್ನು ನೀವು ಭಾಳಷ್ಟು ನಾಮಸ್ಮರಣೆ ಮಾಡಿರಿ. ನಾನು ಆ ಸದ್ಗುರುಗಳಲ್ಲಿ, ಆ ಚನ್ನಕೇಶವನಲ್ಲಿ, ಮಾರುತಿಯಲ್ಲಿ, ಮಹಾರಾಜರಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡುವುದೇನು ಅಂದ್ರೆ ಅವರು ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ಅರ್ಥಾತ್ ನಮಗೆಲ್ಲರಿಗೂ ಅರ್ಥಾತ್ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ. ಮತ್ತು ಇವರು ಎಲ್ಲರೂ ಅರ್ಥಾತ್ ಎಷ್ಟೊಂದು ಈ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡುವ ಸಲುವಾಗಿ ಅವ್ರು ಎಷ್ಟೊಂದು ಅತ್ಯಂತ ಒಂದು ಆಸಕ್ತಿಯಿಂದ ಅರ್ಥಾತ್ ಪ್ರೇಮದಿಂದ ಧರ್ಪಡಿಸ್ತಾ ಇರೋದನ್ನು ನೋಡಿ ನಮ್ಗೆ ಭಾಳ ಸಂತೋಷ ಆಯಿತು. ನಮಗೆ ಈ ಒಂದು ವಾತಾವರಣದಲ್ಲಿ ಭಾಳ ಮನಸ್ಸಿಗೆ ಸಮಾಧಾನ ಆಯಿತು. ಭಗವಂತ ಸದ್ಗುರು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ ಕೀ ಜಯ್. ಜಯ ಜಯ ರಘುವೀರ ಸಮರ್ಥ.